ನಮಸ್ತೆ ನಾನ್ ನಿಮ್ಮ ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಲವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಬಹಳ ಹುಡುಗರ ಡಿಮ್ಯಾಂಡ್ ಏನಂದ್ರೆ ಸರ್ ನೀವು ಕ್ಲಾಸ್ ಮಾಡ್ತಾ ಹೋಗ್ತೀರಾ ನೆನ್ಪಿರ್ತಾ ಇಲ್ಲ ಅಂತ ನಮ್ ಸಾಧನಾ ಅಕಾಡೆಮಿ ಯಾವತ್ತೂ ಅಷ್ಟೇ ಮೊಟ್ಟ ಮೊದಲು ನಮ್ಮ ಹುಡುಗರಿಗೆ ಮೈಂಡ್ ಅನ್ ರೆಡಿ ಮಾಡ್ಕೋತೀವಿ ನಿಮ್ಗೆ ಗೊತ್ತೇ ಇರತ್ತೆ ರೈತನೊಬ್ಬ ಬೀಜ ಬಿತ್ಬೇಕಾದ್ರೆ ಮೊದಲು ಮಾಡೋ ಕೆಲ್ಸ ಗದ್ದೆ ಉಳುಮೆ ಮಾಡ್ಕೊಳ್ಳೋದು ಗದ್ದೆ ಉಳುಮೆ ಮಾಡ್ಕೊಂಡು ಬೀಜ ಹಾಕಿದ್ರೆ ಒಳ್ಳೆಯ ಫಲ ಬರುತ್ತೆ ಹೊರತು ಬರಡು ನೆಲಕ್ಕೆ ಹೋಗಿ ಹಾಗೆ ಬೀಜ ಹಾಕಿದ್ರೆ ಬರಲ್ಲ ಅದೇ ರೀತಿ ನಮ್ಮ ಮೈಂಡ್ ಅನ್ನ ನಮ್ಮ ಬ್ರೈನ್ ಅನ್ನ ರೆಡಿ ಇಟ್ಕೊಂಡು ನಾವು ಓದಕ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸಕ್ಸಸ್ ಬಹಳ ಈಸಿಯಾಗಿ ಸಿಗತ್ತೆ ಒಳ್ಳೆ ಫ್ರೂಟ್ಸ್ ಬರುತ್ತೆ ಅದಕ್ಕೋಸ್ಕರ ಬ್ರೈನ್ ಅನ್ನ ಹೇಗೆ ರೆಡಿ ಇಟ್ಕೊಳ್ಳೋದು ಬ್ರೈನ್ ಪವರ್ ಹೇಗೆ ಮೆಮೊರಿ ಪವರ್ ಹೇಗೆ ಮತ್ತು ಯಶಸ್ಸನ್ನು ಗಳಿಸಲು ಏನೇನು ಪಾಲನೆ ಮಾಡ್ಬೇಕು ಅನ್ನೋ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಕೊಡ್ತಾ ಬರ್ತೀನಿ ನಿಮಗೆ ಗೊತ್ತಿದೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ನಿರ್ದೇಶಕನ ಕೆಲಸ ಮಾಡ್ತೀನಿ ನಮ್ಮ ಜೊತೆ ಟಚ್ ಅಲ್ಲಿ ಇರಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಸಾಧನಾ ಅಕಾಡೆಮಿ ಶಿಕಾರಿಪುರ ಅಂತ ಯೂಟ್ಯೂಬ್ ನಲ್ಲಿ ನಿಮ್ಗೆ ನಮ್ಮ ವಿಡಿಯೋಸ್ ಬರ್ತಾ ಇರತ್ತೆ ನನ್ನ ಫೇಸ್ಬುಕ್ ಅಕೌಂಟ್ ಮಂಜುನಾಥ್ ಬಾಬುರಾವ್ ನನ್ನ ಟ್ವಿಟರ್ ಅಕೌಂಟ್ ಬಿ ಎಂ ಥಿಂಗ್ಸ್ ಮತ್ತು ನಮ್ದೇ ಬ್ಲಾಗ್ ಇದೆ ಸಾಧನಾ ಅಕಾಡೆಮಿ ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಹಾಗೇನೆ ನನ್ನ ವಾಟ್ಸಪ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಜೀರೋ ನೈನ್ ಟು ಜೀರೋ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಿದಾಗ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬೆಲ್ ಬಟನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಅವಾಗ ನಮ್ಮ ರೆಗ್ಯುಲರ್ ವಿಡಿಯೋಸ್ಗಳನ್ನ ನೋಡ್ತಾ ಬರ್ತೀರಾ ಪ್ರತಿ ವಾರಕ್ಕೆ ಕನಿಷ್ಠ ಒಂದು ವಿಡಿಯೋ ಅಪ್ಲೋಡ್ ಅನ್ನೋದು ನಮ್ಮ ಧ್ಯೇಯ ಆಗಿದೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ವಿಡಿಯೋಸ್ಗಳನ್ನ ಕೊಡ್ತೀವಿ ನಮ್ಮ ಜೊತೆ ಕಂಟಿನ್ಯೂ ಟಚ್ ಅಲ್ಲಿ ಇವತ್ತಿನ ಕ್ಲಾಸ್ ಬ್ರೈನ್ ಪವರ್ ಮೈಂಡ್ ಪವರ್ ಹೇಗೆ ಅಂತ ವೆರಿ ಫಸ್ಟ್ ಒಂದು ವ್ಯಂಗ್ಯ ಚಿತ್ರವನ್ನ ತೋರಿಸ್ತಾ ಇದೀನಿ ನಿಮಗೆ ಅವರ್ ಎಜುಕೇಶನ್ ಸಿಸ್ಟಮ್ ಅಂತ ಅವರ ಎಜುಕೇಶನ್ ಸಿಸ್ಟಮ್ ಹೇಗಿದೆ ನೋಡ್ರಿ ಸಿಂಪಲ್ ಆಗಿ ನಾವೀಗ ಬಿ ಕಾಮ್ ಗ್ರಾಜುಯೇಟ್ಸ್ ಬರ್ತೀವಿ ಬಿ ಎ ಗ್ರ್ಯಾಜುಯೇಟ್ಸ್ ಬರ್ತೀವಿ ಬಿ ಎಸ್ ಸಿ ಗ್ರ್ಯಾ ಗ್ರಾಜುಯೇಟ್ಸ್ ಬರ್ತೀವಿ ಬಿಇ ಗ್ರಾಜ್ಯುಯೇಟ್ಸು ಎಮ್ ಬಿ ಬಿ ಎಸ್ ಅಗ್ರಿಕಲ್ಚರ್ ಮೆನಿ ಮೆನಿ ಸೈಡಿಂದ ನೀವು ಡಿಗ್ರಿಗಳನ್ನು ಬರ್ತೀರ ಬಟ್ ಯಾವುದೇ ಕೆ ಎ ಎಸ್ ಐ ಎ ಎಸ್ ಪಿ ಎಸ್ ಐ ಪಿ ಒ ಈಗ ಯಾವುದೇ ಎಕ್ಸಾಮ್ ಬರೀಬೇಕಂದ್ರೂ ಎಲ್ಲರಿಗೂ ಸಮಾನವಾದ ಟೆಸ್ಟ್ ಇರುತ್ತೆ ನಿಮ್ಮ ಬ್ಯಾಕ್ ಗ್ರೌಂಡ್ ನಿಮ್ಮ ಹಿಸ್ಟರಿ ಯಾವುದನ್ನು ಕೇಳಲ್ಲ ಅಂದ್ರೆ ಇಲ್ಲಿ ನೋಡ್ತಾ ಇದೀರಿ ನೀವು ಪಕ್ಷಿ ಇದೆ ಮಂಕಿ ಇದೆ ಡಾಲ್ಫಿನ್ ಇದೆ ಎಲಿಫೆಂಟ್ ಇದೆ ಮೀನ್ ಇದೆ ಎಲ್ಲದು ಅವನು ಹೇಳ್ತಾನೆ ಫಾರ್ ದ ಫೈರ್ ಸೆಲೆಕ್ಷನ್ ಎವ್ರಿಬಡಿ ಶುಡ್ ಟು ಕ್ಲೈಮ್ ಶುಡ್ ಹ್ಯಾಡ್ ಟೇಕ್ ಸೇಮ್ ಎಕ್ಸಾಮ್ ಪ್ಲೀಸ್ ಕ್ಲೈಮ್ ದ ಟ್ರೀ ಅಂತ ಮರ ಹತ್ರಿ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ಮರ ಹತ್ತುವುದರಲ್ಲಿ ಯಶಸ್ಸನ್ನ ಮಂಕಿ ಕಾಣ್ಬೋದು ಅಂಡ್ ಬರ್ಡ್ ಕಾಣ್ಬೋದು ಬೇರೆ ಯಾವುದೇ ಪ್ರಾಣಿಗಳಿಗೆ ಇದು ಸುಲಭ ಅಲ್ಲ ಬಟ್ ನಮ್ಮ ಎಕ್ಸಾಮ್ ಸಿಸ್ಟಮ್ ಕೂಡ ಹೀಗೆ ನಾವು ಯಾವ ಟ್ಯಾಲೆಂಟ್ ಇದೀವಿ ನಮ್ಮ ಇಂಡಿವಿಜುವಲ್ ಟ್ಯಾಲೆಂಟ್ ಇಲ್ಲಿ ರೆಡಿ ಇರಲ್ಲ ಏನು ಕೇಳ್ತಾರೆ ಅದನ್ನ ಕೊಡಬೇಕು ಅದನ್ನ ಕೊಡಬೇಕು ಅಂದ್ರೆ ನಮ್ಮ ಮೈಂಡನ್ನು ಟ್ಯೂನ್ ಮಾಡ್ತಾ ಬರ್ಬೇಕು ಬ್ರೈನ್ ಅನ್ನ ನಾವು ಟ್ಯೂನ್ ಮಾಡಿದ್ರೆ ಯಾವುದೇ ಸಕ್ಸಸ್ ಅನ್ನ ಪಡಿಬಹುದು ಈಗ ನಮ್ಮ ಅಕಾಡೆಮಿನಲ್ಲಿ ನಾನು ಎಕ್ಸಾಂಪಲ್ ತಗೋತೀನಿ ಒಬ್ಬ ಹುಡುಗ ಎಸ್ ನಲ್ಲಿ ಇಂಗ್ಲಿಷ್ ಫೇಲ್ ಪಾಸ್ ಆದ ಪಿ ನಲ್ಲಿ ಇಂಗ್ಲಿಷ್ ಫೇಲ್ ಎರಡನೇ ಸಾರಿ ಪಾಸ್ ಆದ್ರಿ ಡಿಗ್ರಿನಲ್ಲಿ ಇಂಗ್ಲಿಷ್ ಬ್ಯಾಕ್ ಬ್ಯಾಕ್ ಆ್ಯಕ್ ಬ್ಯಾಕ್ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಂತ ಹುಡುಗನೊಬ್ಬ ಒಂದೇ ಅಟೆಂಪ್ಟ್ಗೆ ಸಬ್ ಇನ್ಸ್ಪೆಕ್ಟರ್ ಆಗ್ತಾನೆ ಮತ್ತೆ ಕೆಲವು ಹುಡುಗರು ಆ ಡಿಗ್ರಿನಲ್ಲಿ ಎಷ್ಟು ಸಬ್ಜೆಕ್ಟ್ ಬ್ಯಾಕ್ ಇರುತ್ತೋ ಗೊತ್ತಿಲ್ಲ ಹೇಗೇಗೋ ಕಷ್ಟಪಟ್ಟು ಡಿಗ್ರಿ ಮುಗಿಸ್ಕೊ ಬರ್ತಾರೆ ಮುಗಿಸ್ಕೊಬಂದು ನಮ್ ಜೊತೆ ಸೇರ್ಕೊಂಡಾಗ ಒನ್ ಆರ್ ಟೂ ಅಟೆಂಪ್ಟ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಿವಿಧ ಹುದ್ದೆಗಳಿಗೆ ಹೋಗಿದ್ದಾರೆ ಅಂದ್ರೆ ನಾನು ಸ್ಕಿನ್ನರ್ ನ ತತ್ವ ಫಾಲೋ ಮಾಡೋದು ಸ್ಕಿನ್ನರ್ ಏನ್ ಹೇಳ್ತಾನೆ ಅಂದ್ರೆ ನನಗೆ ಒಂದು ಮಗುವನ್ನು ಕೊಡಿ ನಾನು ಏನನ್ನು ಬೇಕಾದರೂ ಮಾಡಬಲ್ಲೆ ಅಂತಾನೆ ನಾನು ಅಷ್ಟೇ ಆ ಹುಡುಗನ ಹಿಸ್ಟರಿ ನಂಬೋದಿಲ್ಲ ನಾನು ಅಂದ್ರೆ ಹೆರಿಡಿಟಿಯಿಂದ ಮೆಮೊರಿ ಇದೆ ಹೆರಿಡಿಟಿಯಿಂದ ಐಕ್ಯ ಇದೆ ಅನ್ನೋದು ನಾನು ನಂಬಲ್ಲ ನನ್ನ ಹನ್ನೊಂದು ವರ್ಷದ ಕೋಚಿಂಗ್ ಜೀವನ ಮತ್ತು ಹದಿನೈದು ವರ್ಷದ ಟೀಚಿಂಗ್ ಜೀವನದಲ್ಲಿ ನಾನು ಯಾವುದೇ ಮಗುವನ್ನ ಏನನ್ನಾದ್ರೂ ಆಗಿ ರೂಪಿಸಬಲ್ಲೆ ಎಂದ ಸಾಧಿಸಿದ್ದೀನಿ ಅದರ ಆ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಮತ್ತು ನಾನು ಓದಿದ ಪುಸ್ತಕಗಳು ನಾನು ತೆಗೆದುಕೊಂಡ ಐ ಎ ಎಸ್ ಕೆ ಎಸ್ ಪರೀಕ್ಷೆಗಳು ಇದೆಲ್ಲದರ ನಾನು ಸೇರಿಕೊಂಡು ನಿಮ್ಗೋಸ್ಕರ ಒಂದು ಸಕ್ಸಸ್ ಟಿಪ್ಸ್ ಅನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ವಿ ನಿಮ್ಮ ಮೆಮೊರಿ ಪವರ್ ಬಗ್ಗೆ ನಿಮಗೆ ಗೊತ್ತಾ ಅಂತ ಅಂದ್ರೆ ಇದು ಹೆರಿಡಿಟರಿಯಿಂದ ಬಂದಿದೆಯಾ ಅಥವಾ ಎನ್ವೈರ್ಮೆಂಟಲ್ ಪ್ರಾಕೃತಿಕವಾಗಿ ಜಾಸ್ತಿ ಮಾಡ್ಬೋದಾ ಅಂತ ಬಹಳ ಜನ ಅನ್ಕೋತಾರೆ ಬುದ್ಧಿವಂತಿಕೆ ಅನ್ನೋದು ಅಪ್ಪ ಅಮ್ಮನಿಂದ ಬಂದಿರುತ್ತೆ ಯಾವುದೋ ಒಂದು ಜನಾಂಗದವರಿಗೆ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ಯಾವುದೋ ಒಂದು ಕ್ಯಾಸ್ಟ್ನವರಿಗೆ ಬುದ್ಧಿ ಜಾಸ್ತಿ ಇರುತ್ತೆ ಮೆಮೊರಿ ಜಾಸ್ತಿ ಇರುತ್ತೆ ನೋ ಹಾಗೇನು ಇಲ್ಲ ಮೆಮೊರಿ ಪವರ್ ಎಂಬುದು ಹೆರಿಡಿಟರಿಯಿಂದ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನನ್ನ ಅನುಭವದಲ್ಲಿ ನಾನು ನಂಬಲ್ಲ ಮೆಮೊರಿ ಪವರ್ ಅನ್ನ ನೀವು ಎನ್ಹ್ಯಾನ್ಸ್ ಮಾಡ್ಬೋದು ರೈಸ್ ಮಾಡ್ಬೋದು ಪ್ರಾಕೃತಿಕವಾಗಿ ಹೆಚ್ಚು ಮಾಡುವಂತ ಪ್ರಯತ್ನ ಖಂಡಿತ ಮಾಡ್ಬೋದು ಹೆಚ್ಚು ಬ್ಯೂಟಿಫುಲ್ ಮೆಮೊರಿ ಸುಂದರವಾದ ಮೆಮೊರಿ ಬೇಕು ಅಂದ್ರೆ ಪಂಚೇಂದ್ರಿಯಗಳಲ್ಲಿ ಎಷ್ಟು ಇಂದ್ರಿಯ ಬಳಸ್ತೀರಾ ಅಂತ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಈಗ ಓದೋ ಹುಡುಗರು ಏನ್ ಅನ್ಕೋತಾರೆ ಅಂದ್ರೆ ಓದ್ತಾ ಇದೀವಿ ನಾವು ಓದೋದಕ್ಕೆ ಏನ್ ಬೇಕು ಕಂಡ್ಬೇಕು ಆ ಕಿವಿ ನಾನನ್ ಜೋರಾಗಿ ಓದ್ತಾ ಇಲ್ಲ ನಾಲ್ಗೆ ನಾನನ್ ಬಾಯ್ ಬಿಟ್ಟು ಓದ್ತಾ ಇಲ್ಲ ಚರ್ಮ ನಾನು ಯೂಸ್ ಮಾಡ್ತಾ ಇಲ್ಲ ಮೂಗುನ್ನ ಓದಕ್ ಯೂಸ್ ಮಾಡ್ತೀವ ಅಂತ ಅನ್ಕೋತೀರಾ ಬಟ್ ಒಂದು ಬ್ಯೂಟಿಫುಲ್ ಮೆಮೊರಿ ಸುಂದರವಾದ ಸ್ಮರಣ ಶಕ್ತಿ ಬೇಕು ಅಂದ್ರೆ ಐದು ಇಂದ್ರಿಯಗಳ ಕೋಆರ್ಡಿನೇಷನ್ ಆಗಿರ್ಬೇಕು ಐದು ಇಂದ್ರಿಯಗಳ ಕೋಆರ್ಡಿನೇಷನ್ ಹೇಗೆ ಅಂದ್ರೆ ಸಿಂಪ್ಲಿ ಇಷ್ಟೇ ನೀವು ಹಿಮಾಲಯನ್ ಬಗ್ಗೆ ಓದ್ತಾ ಇದೀರಾ ಅಂದ್ರೆ ಹಿಮಾಲಯದ ಚಳಿ ನಿಮ್ಮ ಚರ್ಮಕ್ಕೆ ತಾಕ್ತಾ ಇರಬೇಕು ಹಿಮಾಲಯದ ಆಪಲ್ ಸ್ಮೆಲ್ ನಿಮಗೆ ಫ್ಲೇವರ್ ಬರ್ತಾ ಇರಬೇಕು ಹಾಗೇನೆ ಹಿಮಾಲಯದಲ್ಲಿ ನಿಮಗೆ ಜುಳು ಜುಳು ನಾದ ಗಂಗಾ ನದಿಯ ಸೌಂಡ್ ಬರ್ತಾ ಇರಬೇಕು ಕಣ್ಣಿಗೆ ಒಂದು ಬಿಳಿ ಬಿಳಿಯಾದ ಮಂಜು ಹಾಗೆ ನಾಲಿಗೆಗೆ ಆಪಲ್ನ ರುಚಿ ಇವೆಲ್ಲವೂ ಸೇರಿ ಹಿಮಾಲಯ ಅಧ್ಯಯನ ಮಾಡಿದೆ ಅಂದ್ರೆ ಒಂದ್ ರೀಡಿಂಗಲ್ಲಿ ನಿಮ್ಮ ಮೈಂಡ್ ಸೆಟ್ ಆಗ್ತಾ ಬರುತ್ತೆ ಅಂದ್ರೆ ಐದು ಇಂದ್ರೆಗಳನ್ನ ಬಳಸಿ ಓದ್ಬೇಕು ಹೇಗ್ ಓದ್ಬೇಕು ಮುಂದೆ ನಾನು ಹೇಳ್ತಾ ಬರ್ತೀನಿ ಮರೆವು ಎಲ್ಲರದು ದೊಡ್ಡ ಪ್ರಾಬ್ಲಮ್ ಇದೆ ಮರೀತಾ ಇದೀವಿ ಮರಿತಾ ಇದ್ದೀವಿ ಎಷ್ಟೆಲ್ಲ ಓದ್ತೀವಿ ಸರ್ ಮರೆಯೋದಿ ಮರ್ತೇ ಹೋಗುತ್ತೆ ಮರೆವ ಮಾರ ಅಂತ ಇಲ್ಲಿ ಪ್ರಶ್ನೆ ಇದೆ ನಿಮ್ಮ ಉತ್ತರ ಇಷ್ಟೇ ನಾಲ್ಕು ದಿನದ ಹಿಂದೆ ಓದಿದ ಪಾಠಗಳು ನೆನ್ಪಾಗ್ತಾ ಇಲ್ಲ ಇಲ್ವಾ ಅಂದ್ರೆ ಎಸ್ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನೆನ್ಪಿರಲ್ಲ ಅಂತೀರಾ ನೆಕ್ಸ್ಟ್ ಕ್ವಶನ್ ನಾನೇ ಬರ್ತೀನಿ ನಾಲ್ಕು ವರ್ಷದ ಹಿಂದೆ ನೋಡಿದ ಚಲನಚಿತ್ರಗಳು ನಿಮಗೆ ನೆನಪಿದಾವ ಒಂದ್ ಫಿಲಮ್ ನಲ್ಲಿ ನಾಯಕ ನಾಯಕಿ ಇಬ್ರು ಕೂತ್ಕೋತಾರೆ ಒಂದು ಕಡೆ ಕೂತ್ಕೊಂಡು ಡಿಸ್ಕಶನ್ ಮಾಡ್ತಾರೆ ಏನು ಅಂದ್ರೆ ನನ್ನ ನಮ್ಮ ಮದುವೆ ಹೇಗಿರ್ಬೇಕು ಅಂತ ಆವಾಗ ಹೀರೋಯಿನ್ ಎಕ್ಸ್ಪ್ರೆಸ್ ಮಾಡ್ತಾ ಬರ್ತಾಳೆ ನಮ್ಮ ಮದುವೆಗೆ ನವಿಲುಗಳು ಸ್ವಾಗತ ಮಾಡಬೇಕು ನಮ್ಮ ಮದುವೆಯಲ್ಲಿ ಮಿಂಚುಗಳು ಇರಬೇಕು ನಮ್ಮ ಮದುವೆಯಲ್ಲಿ ಹೂತೋಟ ಇರಬೇಕು ಹಾಗೆ ಹೀಗೆ ಅಂತ ಎನಿ ರೀಕಾಲ್ ಏನಾದ್ರೂ ನೆನ್ಪಾಯ್ತಾ ನಿಮ್ಗೆ ಎಸ್ ಐ ಥಿಂಕ್ ಯು ಹಂಡ್ರೆಡ್ ಪರ್ಸೆಂಟ್ ನೆನ್ಪು ಮಾಡ್ಕೊಂಡಿದೀರಾ ಏನು ಅಂದ್ರೆ ಆ ರಾಮಾಚಾರಿ ಫಿಲಂ ರೀಸೆಂಟ್ ಬಂದಂತ ಯಶ್ ಮತ್ತು ರಾಧಿಕಾ ಬೆಂದ ಫಿಲಮ್ ನೆನಪಾಯ್ತು ಬಿಟ್ರೆ ಹಾಡು ಹೇಳ್ಬಿಡ್ತೀರಾ ಆ ಪಿಕ್ಚರ್ದೆಲ್ಲ ಅಷ್ಟು ಪಕ್ಕಾ ನೆನ್ಪಿದೆ ಅಂದ್ರೆ ನಾಲ್ಕು ದಿವಸದ ಹಿಂದೆ ಓದಿದ ಪಾಠಗಳು ನೆನ್ಪಾಗ್ತಾ ಇಲ್ಲ ನಾಲ್ಕು ವರ್ಷದ ಹಿಂದೆ ಓದಿದ ಫಿಲಮ್ ನೆನಪಾಗ್ತಾ ಇದೆ ಹಾಗಾದ್ರೆ ಬ್ರೈನ್ ಏನಾದರೂ ಡಬಲ್ ಸ್ಟ್ಯಾಂಡರ್ಡ್ ಮಾಡುತ್ತಾ ಪಾಠಕ್ಕೆ ನಾನು ಸೇವ್ ಇಟ್ಕೊಳಲ್ಲ ಫಿಲ್ಮ್ ನಾನು ಸೇವ್ ಇಟ್ಕೋತೀನಿ ಶಾಲೆಗಳಲ್ಲಿ ಮೆಸ್ಟ್ಗಳು ಇದೇ ಕಂಪ್ಲೇಂಟ್ ಪಿಕ್ಚರ್ ಹಾಡ್ ಆದ್ರೆ ಫುಲ್ ಹೇಳ್ತೀರಾ ನನ್ ಪೊಯಮ್ ಆದ್ರೆ ನಾಲ್ಕು ಲೈನ್ ಹೇಳಕ್ ಆಗಲ್ಲ ಪಿಕ್ಚರ್ ನೋಡ್ಕೊಂಬಂದ್ರೆ ಫುಲ್ ಕತೆ ಹೇಳ್ತೀರಾ ನನ್ ಪಾಠ ಒಂದೆರಡು ಲೈನ್ ಹೇಳಕ್ ಆಗಲ್ಲ ಅಂತ ಹಂಗಾದ್ರೆ ಬ್ರೈನ್ ಏನಾದ್ರೆ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೆಯಾ ಅಂದ್ರೆ ಬ್ರೈನ್ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇಲ್ಲ ಬ್ರೈನ್ ಡಬಲ್ ಇದೆ ಏನದು ಫಿಲಂಗಳಿಗೆ ಗಳಿಗೊಂದು ನ್ಯಾಯ ಪಾಠಕ್ಕೊಂದು ನ್ಯಾಯವ ಅಂದ್ರೆ ಇಲ್ಲ ಬ್ರೈನ್ ತಾನೇ ಪಾಪ ಸ್ಪ್ಲಿಟ್ ಆಗಿದೆ ಆ ಸ್ಪ್ಲಿಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಟ್ಯೂನ್ ಮಾಡಕ್ ನಮ್ ಆಗ್ತಾ ಇಲ್ಲ ಬ್ರೈನ್ ಎಂಬುದು ಎರಡು ಭಾಗಗಳಿಂದ ಕೂಡಿರುತ್ತೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದೀರ ನೀವು ಎಕ್ಸಾಕ್ಟ್ ಆಗಿ ಬಲಭಾಗದ ಮೆದುಳು ಎಡಭಾಗದ ಮದುಳು ಎಂಬ ಎರಡು ಪೀಸ್ ಗಳಿಂದ ಇದು ಅಪ್ ಇರುತ್ತೆ ಸಣ್ಣ ಸಣ್ಣ ನರ್ವ್ ಸಿಸ್ಟಮ್ ಮಾತ್ರ ಇಲ್ಲಿ ಜಾಯಿಂಟ್ ಮಾಡಿರುತ್ತೆ ಇದು ಕಂಪ್ಲೀಟ್ಲಿ ಎರಡು ಪೀಸ್ ಆಗಿರುತ್ತೆ ಈ ನಾನು ಕೆಲವೊಂದು ಹಾಸ್ಪಿಟಲ್ ಗಮನಿಸಿದೀನಿ ಆ ಬ್ರೈನ್ ಅಲ್ಲಿ ಟ್ಯೂಮರ್ ಆಗಿ ಡ್ಯಾಮೇಜ್ ಆದಂತ ವ್ಯಕ್ತಿಗಳಾದ ಒಂದು ಭಾಗದ ಬ್ರೈನ್ನೆ ತೆಗೆದ್ಬಿಟ್ಟಿರ್ತಾರೆ ಡಾಕ್ಟರ್ ತೆಗೆದು ಇಲ್ಲೆಲ್ಲ ಹೊಟ್ಟೆಯ ಯಾವ್ದೋ ಅದನ್ನ ಇಟ್ಟು ಅದಿಕ್ ಟ್ರೀಟ್ಮೆಂಟ್ ಮಾಡಿ ಅದಿಕ್ ಸರ್ಜರಿ ಮಾಡಿ ಮತ್ತೆ ರೀಪ್ಲೇಸ್ ಮಾಡ್ತಾ ಬರ್ತಾರೆ ಅಂದ್ರೆ ಬ್ರೈನ್ ಎಂಬುದು ಒನ್ ಪೀಸ್ ಅಲ್ಲ ಎರಡು ಪೀಸ್ ಎಂಬುದು ನಿಮ್ಗೆ ಗೊತ್ತಿರಬೇಕು ಈ ಎರಡು ಪೀಸ್ ಗಳ ಕೋಆರ್ಡಿನೇಷನ್ ಕಾರಣಕ್ಕಾಗಿನೆ ನಮ್ ಸಕ್ಸಸ್ ನಮ್ ಮೆಮೊರಿ ವ್ಯತ್ಯಾಸ ಆಗ್ತಾ ಇರೋದು ಯಾವ ಭಾಗದ ಮೆಮೊರಿ ಹೆಚ್ಚು ಪವರ್ಫುಲ್ ಅಂದ್ರೆ ಎರಡ್ ಪೀಸ್ ಅಂದ್ಮೇಲೆ ಎರಡ್ ಪೀಸ್ಗೂ ಬೇರೆ ಬೇರೆ ಟಾಸ್ಕ್ ಇರುತ್ತೆ ಆ ಕಡೆ ಇದನ್ನ ನಾವು ರೈಟ್ ಪಾರ್ಟ್ ಈ ಕಡೆ ಲೆಫ್ಟ್ ಪಾರ್ಟ್ ಅಂತ ಕರಿತಿದ್ವಿ ಇನ್ ನನಗ್ ತೋರಿಸೋದಾದ್ರೆ ದಿಸ್ ಇಸ್ ಮೈ ರೈಟ್ ಪಾರ್ಟ್ ಇದು ನನ್ನ ಲೆಫ್ಟ್ ಪಾರ್ಟ್ ಈ ಎರಡ ಬಲಗಳಲ್ಲಿ ಏನು ಡಿಫ್ರೆನ್ಸಸ್ ಇದೆ ಇವೆರಡು ನಡುವೆ ಕೋಆರ್ಡಿನೇಷನ್ ಮಾಡೋದು ಹೇಗೆ ಏನು ಅಂತ ನೋಡ್ತಾ ಬರೋಣ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟ್ ಬ್ರೈನ್ ಇದೆಯಲ್ಲ ಎಡಭಾಗದ ಬ್ರೈನ್ ಲಾಜಿಕ್ ಅನಾಲಿಸಿಸ್ ಸಿಕ್ವೆನ್ಸಿಂಗ್ ಲೀನರ್ ಮ್ಯಾಥಮೆಟಿಕ್ಸ್ ಲಾಂಗ್ವೇಜ್ ಫ್ಯಾಕ್ಟ್ಸ್ ಥಿಂಕಿಂಗ್ ಆಫ್ ವರ್ಡ್ಸ್ ವರ್ಡ್ಸ್ ಆಫ್ ಸಾಂಗ್ಸ್ ಅಂಡ್ ಕಂಪ್ಯೂಟೇಶನ್ ಅಂತ ಕರಿತೀವಿ ಅಂದ್ರೆ ಅರ್ಥ ಇದು ಕೇವಲ ಇದು ಆ ಪದಗಳನ್ನ ಗಣಿತಗಳನ್ನ ಈ ತರ ತರ್ಕಗಳನ್ನ ನೆನ್ಪಿಡ್ತಾ ಇದು ಬಟ್ ಇದ್ರ ಮೆಮೊರಿ ಹೇಗೆ ಅಂದ್ರೆ ಒಂದು ದಿವಸಕ್ಕೆ ನೀವು ನೂರು ಕಾಂಟೆಂಟ್ ಕೊಟ್ಟರೆ ಸೇಮ್ ಡೇ ದ ಸೇಮ್ ಡೇ ಒಂದು ಫಿಫ್ಟಿ ಪರ್ಸೆಂಟ್ ಡಿಲೀಟ್ ಆಗುತ್ತೆ ಒನ್ ವೀಕ್ ಆಫ್ಟರ್ ಸೆವೆಂಟಿ ಪರ್ಸೆಂಟ್ ಡಿಲೀಟೆಡ್ ಒನ್ ಮಂತ್ ಆಫ್ಟರ್ ನೈಂಟಿ ಪರ್ಸೆಂಟ್ ಡಿಲೀಟ್ ಟೆನ್ ಪರ್ಸೆಂಟ್ ಮಾತ್ರ ಮೆಮೊರಿ ಇಟ್ಕೊಳ್ಳುತ್ತೆ ಹಾಗಾಗಿನೇ ಬಹಳ ಹುಡುಗರು ಗಣಿತದಲ್ಲಿ ಅಚೀವ್ಮೆಂಟ್ ಮಾಡೋಕೆ ಆಗ್ತಾ ಇಲ್ಲ ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ದಿಸ್ ಈಸ್ ಅ ಪ್ರಾಬ್ಲಮ್ ವಾಟ್ ಅಬೌಟ್ ರೈಟ್ ಬ್ರೈನ್ ರೈಟ್ ಬ್ರೈನ್ ಅಂದ್ರೆ ವೆರಿ ಸಿಂಪಲ್ ಕ್ರಿಯೇಟಿವಿಟಿ ಎಮ್ಯಾಜಿನೇಷನ್ ಹೋಲಿಸ್ಟಿಕ್ ಥಿಂಕಿಂಗ್ ಇಂಟ್ಯೂಷನ್ ಆರ್ಟ್ಸ್ ರಿದಮ್ ನಾನ್ ವರ್ಬಲ್ ಫೀಲಿಂಗ್ಸ್ ವಿಜುವಲೈಸೇಷನ್ ಟ್ಯೂನ್ ಆಫ್ ಸಾಂಗ್ಸ್ ಈ ತರ ಮಲ್ಟಿಪಲ್ ಟಾಸ್ಕ್ ಅನ್ನು ಮಾಡುತ್ತೆ ಅದರ ಅರ್ಥ ಅಷ್ಟೇ ಅದು ಫೋಟೋಜೆನಿಕ್ ಫೋಟೋಗಳನ್ನ ವಿಡಿಯೋಗಳನ್ನ ಮತ್ತು ಲೈವ್ ಆಗಿ ಕಣ್ಣಾರೆ ಕಂಡ ದೃಶ್ಯಗಳನ್ನ ಇದು ನೆನ್ಪಿಡ್ತಾ ಬರುತ್ತೆ ಇದರ ಮೆಮೊರಿ ಹೇಗೆ ಅಂದ್ರೆ ನೂರರಷ್ಟು ನೀವು ಟಾಪಿಕ್ ಗಳನ್ನ ಕೊಟ್ಟರೆ ಒಂದು ದಿನಕ್ಕೆ ಡಿಲೀಟ್ ಆಗೋದು ಕೇವಲ ಟೆನ್ ಪರ್ಸೆಂಟ್ ಒಂದು ವಾರಕ್ಕೆ ಅನದರ್ ಟೆನ್ ಪರ್ಸೆಂಟ್ ಒನ್ ಮಂತ್ ಆಫ್ಟರ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಲೀಟ್ ಆಗಿರತ್ತೆ ಎಪ್ಪತ್ತೈದು ಪರ್ಸೆಂಟ್ ಟಾಪಿಕ್ ನಿಮ್ ಮೈಂಡ್ ಅಲ್ಲೇ ಉಳ್ಕೊಂಡಿರುತ್ತೆ ಅಂದ್ರೆ ರೈಟ್ ಬ್ರೈನ್ ಇದೆಯಲ್ಲ ದಿಸ್ ಇಸ್ ಅ ವೆರಿ ಪವರ್ಫುಲ್ ಬ್ರೈನ್ ಎಷ್ಟೋ ಹಿಂದೆ ಯಾವುದೋ ಕಾಲದಲ್ಲಿ ನೋಡಿದ ಬಂಗಾರದ ಮನುಷ್ಯ ಪಿಕ್ಚರ್ ನ ಸೀನ್ ಮಾಡ್ಕೊಂಡ್ರೆ ಸಾಕು ಇಡೀ ಫಿಲಮ್ ಸ್ಟೋರಿ ನೆನ್ಪಾಗುತ್ತೆ ಅಂದ್ರೆ ಈ ಬ್ರೈನ್ ನ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಮಾಡ್ಬೇಕಾಗಿರೋದಿಷ್ಟೇ ರೈಟ್ ಬ್ರೈನ್ ಆಕ್ಟಿವೇಶನ್ ಅಂತ ಕರಿತೀನಿ ರೈಟ್ ಬ್ರೈನ್ ಆಕ್ಟಿವೇಶನ್ ಅಂದ್ರೆ ನಾವ್ ಏನು ನೋಡ್ತೀವೋ ಅದನ್ನ ನೆನ್ಪಿಡುತ್ತಿದ್ದು ಮೇಲೆ ಓದುತ್ತಿರುವ ಪಾಠವನ್ನ ಯಾಕೆ ನೆನ್ಪಿಡಬಾರ್ದು ಅಂತ ನನ್ ಪ್ರಶ್ನೆ ನೀವ್ ಏನ್ ಓದ್ತಾ ಇದ್ದೀರಾ ಅದನ್ನ ನೋಡ್ಬೇಕು ಏನ್ ಓದ್ತಾ ಇದ್ದೀರಾ ಅದನ್ನ ಕೇಳ್ಬೇಕು ಏನ್ ನೋಡ್ತಾ ಇದ್ದೀರಾ ಅದನ್ನ ಅನುಭವಿಸ್ಬೇಕು ಅನುಭವಿಸಿದಾಗ ದಟ್ ಗೋಸ್ ಟು ರೈಟ್ ಬ್ರೈನ್ ನೀವೊಂದು ಕಾದಂಬರಿ ಓದ್ಬೇಕಾದ್ರೆ ಹೇಗೆ ಒಂದು ಧಾರಾವಾಹಿಯ ಚಿತ್ರಣ ಬರುತ್ತೋ ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಹಿಸ್ಟರಿ ಓದ್ಬೇಕಾದ್ರೆ ಪೊಲಿಟಿ ಓದ್ಬೇಕಾದ್ರೆ ಆತರ ಥಾಟ್ಸ್ಗಳನ್ನ ತುಂಬ್ತಾ ಬಂದ್ರೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗತ್ತೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ನಿಮ್ಗೆ ಮೆಮೊರಿ ಪವರ್ ಜಾಸ್ತಿ ಆಗಿರುತ್ತೆ ಬರೀ ಮಾಡ್ರಿ ಮಾಡ್ರಿ ಅಂತ ಇದೀನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಲ್ಲದನ್ನು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಬರ್ತೀನಿ ಬ್ರೈನ್ ಮತ್ತು ದೇಹಗಳ ನಿಯಂತ್ರಣ ಹೇಗೆ ಅಂತ ಇಲ್ಲಿ ಒಂದು ಟಾಪಿಕ್ ಇದೆ ವೆರಿ ಫಸ್ಟ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಚಾರ್ಲ್ಸ್ ಡಾರ್ವಿನ್ ಹೇಳ್ತಾನೆ ಫಿಟ್ಟೆಸ್ಟ್ ಯಾರು ಫಿಟ್ ಇರ್ತಾನೋ ಅವನು ಮಾತ್ರ ಉಳಿತಾನೆ ಅಂತ ಅಂದ್ರೆ ಬಲವಿದ್ದವನು ಬಾಳುವನು ಅಂತ ಸಿಂಪ್ಲಿ ನಿಮ್ದೇ ಎರಡು ಕೈಗಳನ್ನ ಗಮನಿಸಿ ಬಲಗೈ ಮತ್ತು ಎಡಗೈ ಯಾರು ಫಿಟ್ ಇದ್ದಾರೆ ಅಂದ್ರೆ ನೀವೇ ಹೇಳ್ತೀರಾ ಬಲ್ಗೈ ಫಿಟ್ ಇದೆ ಅಂತ ಯಾಕೆ ಬಲ್ಗೈ ಫಿಟ್ ಇದೆ ಹೆಚ್ಚು ಕೆಲಸ ಮಾಡ್ತಾ 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 ಇದು ಸ್ಟ್ರಾಂಗ್ ಆಯ್ತು ಇದು ಕೆಲಸ ಮಾಡ್ದೆ 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 ವೀಕ್ ಆಯ್ತು ಅಂದ್ರೆ ಇಲ್ಲಿ ಎಡಗೈ ವೀಕ್ ಆಯ್ತು ಅಂದ್ರೆ ಅರ್ಥ ಬಲಭಾಗದ ಮೆದುಳು ವೀಕ್ ಆಯ್ತು ಅಂತ ಅರ್ಥ ಬಲಗೈ ಸ್ಟ್ರಾಂಗ್ ಆಗಿದೆ ಅಂದ್ರೆ ಎಡಗಡೆ ಬ್ರೈನ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಆಗುತ್ತೆ ಇದು ವೆರಿ ಸಿಂಪಲ್ ನಾವು ಭಾರತೀಯರು ಸುಮಾರು ಈ ಏಷ್ಯನ್ ಕಂಟ್ರಿಗಳಲ್ಲಿ ಬಹಳಷ್ಟು ಜನ ರೈಟ್ ಹ್ಯಾಂಡರ್ಸ್ ಇರ್ತೀವಿ ರೈಟ್ ಹ್ಯಾಂಡರ್ಸ್ಗಳು ಹೆಚ್ಚು ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡಿದಷ್ಟು ಎಡಗಡೆ ಬ್ರೈನ್ ಆಕ್ಟಿವೇಟ್ ಆಗ್ತಾ ಇರತ್ತೆ ಎಡಗಡೆ ಬ್ರೈನ್ ಕತೆ ಈಗಷ್ಟೇ ನಿಮಗೆ ಹೇಳಿದ್ದೀನಿ ದಟ್ ಈಸ್ ವೆರಿ ಬೇಗ ಮೆಮೊರಿ ಲಾಸ್ ಮಾಡ್ಕೊಳ್ಳಂತ ಬ್ರೈನ್ ಆಗಿರುತ್ತೆ ಬಟ್ ರೈಟ್ ಬ್ರೈನ್ ಹೈ ಪವರ್ಡ್ ಬ್ರೈನ್ ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ನೀವು ಎಡಗೈಗಳನ್ನ ಚಂದ ಎಡಭಾಗದ ದೇಹವನ್ನ ಬಳಸಬೇಕು ಏನಿದು ಎಡಗೈ ಎಡಭಾಗದ ದೇಹ ಅಂದ್ರೆ ವೆರಿ ಸಿಂಪಲ್ ಈ ಬಲಭಾಗದ ಬ್ರೈನ್ ಎಡಭಾಗದ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ ಎಡಭಾಗದ ಬ್ರೈನ್ ಬಲಭಾಗದ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ ಇದ್ರ ನಡುವೆ ನಮಗೆ ಸಣ್ಣ ಸಣ್ಣ ಕೋಆರ್ಡಿನೇಷನ್ ಮಾಡಕ್ ಬರ್ತಾ ಇರಲ್ಲ ಅದೇ ಬೇರೆ ಕೆಲ್ಸ ಇದೇ ಬೇರೆ ಕೆಲ್ಸ ನಿಮ್ಗೆ ಬಲಗೈನ ಮುಂದಕ್ಕೆ ಹಿಂಗ್ ತಿರುಗಿಸು ಅಂದ್ರೆ ಈಸಿಯಾಗಿ ತಿರುಗಿಸ್ತೀರಾ ಎಡಗೈನ ಹಿಂಗೆ ಮುಂದಕ್ಕೆ ತಿರುಗ್ಸು ಅಂದ್ರೆ ಈಸಿಯಾಗಿ ತಿರುಗಿಸ್ತೀರ ನಾನು ಸಣ್ಣ ಲಾಜಿಕ್ ಕೊಟ್ರೆ ನೀವು ಮಾಡಕ್ ಟ್ರೈ ಮಾಡಿ ಏನು ಅಂದ್ರೆ ಬಲಗೈ ಮುಂದಕ್ ತಿರುಗ್ತಾ ಇರ್ಬೇಕು ಎಡಗೈ ಹಿಂದಕ್ ತಿರುಗ್ತಾ ಇರ್ಬೇಕು ಹೀಗೆ ಬಲಗೈ ಮುಂದಕ್ಕೆ ಎಡಗೈ ಹಿಂದಕ್ಕೆ ಇದು ಒಂದು ರಿವರ್ಟ್ ಕೋಆರ್ಡಿನೇಷನ್ ಅಂದ್ರೆ ಈ ಕೈ ಕೆಲಸ ಈ ಬ್ರೈನ್ ಮಾಡ್ತಾ ಇದೆ ಈ ಕೈ ಕೆಲಸ ಈ ಬ್ರೈನ್ ಮಾಡ್ತಾ ಇದೆ ಆ ಕೋಆರ್ಡಿನೇಷನ್ ಗಳು ಬೆಳೆಸ್ತಾ ಬಂದಷ್ಟು ಬಂದಷ್ಟು ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ವೆರಿ ಸಿಂಪಲ್ ನಿಮ್ಗೆ ಇನ್ನೂ ಒಂದು ಸಣ್ ಟಾಸ್ಕ್ ಕೊಡ್ತೀನಿ ಸನ್ ಟಾಸ್ಕ್ ಅಂದ್ರೆ ಹ್ಯಾಂಡ್ಸ್ ಅಪ್ ಡೌನ್ ಟಾಸ್ಕ್ ಅಂತ ಹ್ಯಾಂಡ್ಸ್ ಅಪ್ ಡೌನ್ ಅಥವಾ ಫ್ರಂಟ್ ಬ್ಯಾಕ್ ಟಾಸ್ಕ್ ಸಿಂಪ್ಲಿ ಎಡಗೈಯನ್ನ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಮಾಡ್ತಾ ಇರಬೇಕು ಸೇಮ್ ಟೈಮ್ ಬಲ್ಗೈ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮಾಡ್ತಾ ಇರಬೇಕು ಈ ಪ್ರಯತ್ನ ನೀವು ಮಾಡಿ ನೋಡಿ ಬರೋದಿಲ್ಲ ಯಾಕೆ ಬರೋಲ್ಲ ಅಂದ್ರೆ ಕೋಆರ್ಡಿನೇಷನ್ ಇಲ್ಲ ಇನ್ನೊಂದಿದೆ ಅಗರಬತ್ತಿ ಲಾಜಿಕ್ ಅಂತ ಅಗರಬತ್ತಿ ಲಾಜಿಕ್ ಅಂದ್ರೆ ವೆರಿ ಸಿಂಪಲ್ ನಿಮ್ಮ ಒಂದ್ ಕೈಯಲ್ಲಿ ಅಗರಬತ್ತಿ ಇರಬೇಕು ಒಂದ್ ಕೈಯಲ್ಲಿ ಗಂಟೆ ಇರತ್ತೆ ನೀವು ಹೀಗೆ 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 ಗಂಟೆ ಬಾರಿಸ್ತಾ ಬಾರಸ್ತಾ ಇದು ಅಗರಬತ್ತಿ ಆಗ್ತಾ ಇರಬೇಕು ಆದ್ರೆ ಬಹಳ ಜನರ ಪೂಜೆ ನೀವು ಗಮನಿಸ್ರಿ ಹಿಂಗೆ ಹಿಂಗೆ ಹೀಗೆ 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 ಆಗ್ತಾ ಇರತ್ತೆ ಅದ್ರ ಅರ್ಥ ಕೋಆರ್ಡಿನೇಷನ್ ಆಗ್ತಾ ಇಲ್ಲ ಎರಡು ಅಂಗಗಳ ನಡುವೆ ಈ ಭಾಗನೇ ಸಪ್ರೇಟ್ ಈ ಭಾಗನೇ ಸಪ್ರೇಟ್ ನಿಯಂತ್ರಣ ಆಗ್ತಾ ಇರುತ್ತೆ ಇವೆರಡರ ನಡುವೆ ನೀವು ಬಾಂಡೇಜ್ ಅನ್ನು ಬೆಳೆಸ್ತಾ ಬಂದರೆ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಕೋಆರ್ಡಿನೇಷನ್ ಆಗಿ ನಿಮ್ ಮೆಮೊರಿ ಪವರ್ ವೃದ್ಧಿ ಆಗ್ತಾ ಬರುತ್ತೆ ಸಿಂಪಲ್ ಸಿಂಪಲ್ ಯೋಗಗಳು ಇದೇನಿಲ್ಲ ಈ ಕೈ ತಿರುಗಿಸೋದು ಹೇಳ್ಕೊಟ್ನಲ್ಲ ದಿಸ್ ಒನ್ ಸಿಂಪಲ್ ಟಾಸ್ಕ್ ನೆಕ್ಸ್ಟ್ ನಂಬರ್ ಟೂ ಕೈದು ಇನ್ನೊಂದು ಹೇಳ್ಕೊಟ್ಟೆ ದಟ್ ಈಸ್ ವೆರಿ ಸಿಂಪಲ್ ಅಪ್ ಡೌನ್ ಫ್ರಂಟ್ ಬ್ಯಾಕ್ ಅಪ್ ಡೌನ್ ಫ್ರಂಟ್ ಬ್ಯಾಕ್ ನೆಕ್ಸ್ಟ್ ಬೇರೆ ಬೇರೆ ಈ ತರ ಎರಡು ಅಂಗಗಳ ಕೋಆರ್ಡಿನೇಟ್ ಆಗುವಂತ ಒಂದಿಷ್ಟು ವ್ಯಾಯಾಮಗಳನ್ನು ಮಾಡ್ತಾ ಇದ್ರೆ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ ಇನ್ನೊಂದು ಡ್ರೈವಿಂಗ್ ಲಾಜಿಕ್ ಡ್ರೈವಿಂಗ್ ನಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಗಳು ಯಾಕಾಗ್ತವೆ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಬಸವರಾಜ್ ಅಂತ ಬರ್ತಾನೆ ಆ ಬಸವರಾಜ್ ಡ್ರೈವಿಂಗ್ ಸ್ಕೂಲ್ ಇದೆ ಅವನು ಹೇಳೋದಿಷ್ಟೇ ಅವನ ಡ್ರೈವಿಂಗ್ ಸ್ಕೂಲ್ಗೆ ಅಡ್ಮಿಷನ್ ಆದವರಿಗೆ ವೆರಿ ಫಸ್ಟ್ ಕೈಯಲ್ಲಿ ಗಂಟೆ ಕೊಡ್ತಾನೆ ಮತ್ತು ಉದ್ಬತ್ತಿ ಕೊಟ್ಟಿ ಬೆಳಗಿರಿ ಅಂತ ಹೇಳ್ತಾನೆ ಅವ್ರು ತಲೆ ಕಡತ್ತೆ ನಾವು ಬಂದಿರೋದು ಡ್ರೈವಿಂಗ್ ಕಲಿಯೋಕ್ಕೆ ನೀವೇನು ನಮಗೆ ಪೂಜೆ ಮಾಡಕ್ ಹೇಳ್ಕೊಡ್ತೀರಲ್ಲ ಅಂತ ಅವನು ಹೇಳೋದಿಷ್ಟೇ ಈ ಕೈಯಲ್ಲಿ ಗೇರ್ ಇರತ್ತೆ ಈ ಕೈಯಲ್ಲಿ ಸ್ಟೇರಿಂಗ್ ಇರತ್ತೆ ಗೇರ್ ಹಿಂಗ್ ಹಾಕ್ಬೇಕಾದ್ರೆ ಸ್ಟೇರಿಂಗ್ ಹಿಂಗೇ ಇರಬೇಕು ಬಹಳಷ್ಟು ಜನ ಗೇರ್ ಹಿಂಗಾಕ ಹೋಗಿ ಸ್ಟೇರಿಂಗ್ ಹಿಂಗ್ ತಿರುಗಿಸಿ ಆಕ್ಸಿಡೆಂಟ್ ಮಾಡ್ಕೋತಾರೆ ಅಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಲ್ಲಿಗೆ ದೇಹದ ಎಡಬಲಗಳ ನಡುವೆ ಕೋಆರ್ಡಿನೇಷನ್ ಬಳಸ್ತಾ ಹೋದಂತೆ ಬ್ರೈನ್ ನ ಎಡಬಲಗಳ ಕೋಆರ್ಡಿನೇಷನ್ ಆಗ್ತಾ ಬರತ್ತೆ ಹೆಚ್ಚು ಸ್ಕಿಲ್ ಕಲ್ತಿರ್ತಾರೆ ಸ್ಕಿಲ್ ಮೀನ್ಸ್ ಸೈಕಲ್ ಹೊಡಿಯೋದು ಟೈಪ್ ಮಾಡೋದು ಈ ತರ ಸ್ಕಿಲ್ ಇದ್ದೋರಿಗೆ ಮೆಮೊರಿ ಪವರ್ ಆಟೋಮೆಟಿಕಲಿ ಜಾಸ್ತಿ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು ದಟ್ ಈಸ್ ಅ ಕೋಆರ್ಡಿನೇಷನ್ಸ್ ಅಂತ ಕರೀತೀವಿ ಇಲ್ಲಿ ಫಸ್ಟ್ ನಾನು ಹೇಳಿದ್ದು ಸ್ವಿಂಗ್ ಎಕ್ಸರ್ಸೈಸ್ ಕೈ ತಿರುಗಿಸೋದು ಹ್ಯಾಂಡ್ಸ್ ಅಪ್ ಡೌನ್ ಅಂಡ್ ಫ್ರಂಟ್ ಬ್ಯಾಕ್ ವರ್ಕೌಟು ನೆಕ್ಸ್ಟ್ ಡ್ರೈವಿಂಗ್ ಲಾಜಿಕ್ ಡ್ರೈವಿಂಗ್ ಲಾಜಿಕ್ ಅಂದ್ರೆ ನೀವು ಅಗರಬತ್ತಿ ಲಾಜಿಕ್ ಮಾಡಿಕೊಂಡ್ರಾಯ್ತು ಇಷ್ಟನ್ನು ಕಲಿತ ಕಲಿತಾ ಎರಡು ಬ್ರೈನ್ಗಳ ನಡುವೆ ಕೋಆರ್ಡಿನೇಷನ್ ಮಾಡ್ಕೊತಾ ಹೋಗ್ಬೋದು ನೆಕ್ಸ್ಟ್ ಒಂದು ಗ್ರಾಮೀಣ ಪ್ರದೇಶ ನಮ್ಮೂರ್ ಕಡೆ ಎಲ್ಲ ಒಂದು ಮಾತಿದೆ ದೊಡ್ಡ ತಲೆಯವನು ಜಾಸ್ತಿ ಬುದ್ಧಿವಂತ ತಲೆ ದೊಡ್ಡದಿದ್ರೆ ಹೆಚ್ ಮೆಮೊರಿ ಇರುತ್ತಾ ಅಂದ್ರೆ ಸೈಂಟಿಫಿಕ್ ರಿಸರ್ಚ್ ಎಲ್ಲ ಫೈಂಡ್ ಔಟ್ ಮಾಡಿ ಹೇಳಿರೋದು ನೋ ದೊಡ್ಡ ತಲೆ ಇದ್ದ ದೊಡ್ಡ ಮೆಮೊರಿ ಇರಲ್ಲ ಸೈಜ್ ದೊಡ್ಡಕ್ಕಿದ್ಕೊಳ್ಳೆ ದೊಡ್ಡ ಬ್ರೈನ್ ಇದೆ ಹೆಚ್ಚು ಮೆಮೊರಿ ಇರುತ್ತೆ ಅದು ರಾಂಗ್ ಕಾನ್ಸೆಪ್ಟ್ ಮತ್ತೆ ಹೇಗೆ ಮೆಮೊರಿ ಜಾಸ್ತಿ ವೆರಿ ಸಿಂಪಲ್ ಲುಕ್ ಹಿಯರ್ ಮೆದುಳಿನಲ್ಲಿ ಫೋಲ್ಡಿಂಗ್ಸ್ಗಳು ಇರ್ತವೆ ಫೋಲ್ಡಿಂಗ್ಸ್ ಗಳು ಜಾಸ್ತಿ 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 ಆದಷ್ಟು ಬುದ್ಧಿಶಕ್ತಿ ಮತ್ತು ಮೆಮೊರಿ ಜಾಸ್ತಿ ಆಗ್ತಾ ಬರುತ್ತೆ ಇಲ್ಲಿ ನೀವು ನೋಡಿರ್ಬೋದು ಮನುಷ್ಯನಿಗಿಂತ ಹಿಂದಿನ ಬಬೂನ್ ಪ್ರಾಣಿಯ ಬ್ರೈನ್ ಅಲ್ಲಿ ಫೋಲ್ಡಿಂಗ್ ತುಂಬಾ ಕಡಿಮೆ ಮಂಕಿನಲ್ಲಿ ಇನ್ನ ಕಡಿಮೆ ಸ್ಕ್ವೈರ್ ಅಲ್ಲು ಫಾಗ್ ಕ್ಯಾಟ್ ಗಳದಲ್ಲೆಲ್ಲ ಇದೆ ಎಲ್ಲ ಕಡಿಮೆ ಫೋಲ್ಡಿಂಗ್ಸ್ ಇರುತ್ತೆ ಅಂದ್ರೆ ಮಡಿಕೆಗಳು ಜಾಸ್ತಿ ಇದ್ದಷ್ಟು ಐಕ್ಯೂ ಅಂಡ್ ಮೆಮೊರಿ ಜಾಸ್ತಿ ಆಗ್ತಾ ಬರುತ್ತೆ ಅದನ್ನು ನಿಮಗೆ ಇನ್ನೂ ಸಿಂಪಲ್ ಆಗಿ ತೋರಿಸಾದ್ರೆ ಮೆದುಳಿನ ಮಡಿಕೆಗಳನ್ನ ಫೋಲ್ಡಿಂಗ್ಸ್ ಅಂತ ಹೇಳಿದ್ನಲ್ಲ ದಟ್ಸ್ ವೈರಿಂಗ್ ಗೆ ಸಂಬಂಧಪಡುತ್ತೆ ಮೋಟ್ರ್ ನೋಡೋದಕ್ಕೆ ಇಷ್ಟ ಇರುತ್ತೆ ಫೋರ್ ಎಚ್ ಪಿ ಫೈವ್ ಎಚ್ ಪಿ ಟೆನ್ ಹೆಚ್ ಪಿ ಅಂತ ಎಲ್ಲ ಕರೀತಾನೆ ಟೆನ್ ಹೆಚ್ ಪಿ ಮೋಟ್ರ್ ಫೋರ್ ಎಚ್ ಪಿ ಗಿಂತ ಎರಡೂವರೆ ಪಟ್ಟು ಎಕ್ಸ್ಟ್ರಾ ಕೆಲಸ ಮಾಡ್ತಿರತ್ತೆ ಬಟ್ ನೋಡೋಕ್ ಸೈಜ್ ಸೇಮ್ ಇರತ್ತೆ ಏನಾಗಿರುತ್ತೆ ಅಂದ್ರೆ ಒಳಗಡೆ ಕಾಪರ್ ವೈರ್ಗಳು ಜಾಸ್ತಿ ವೈರ್ ಗಳನ್ನ ಹಾಕಿರ್ತಾನೆ ಹೆಚ್ಚು ವೈರ್ ಹಾಕಿದ್ರೆ ಹೆಂಗೆ ಹಾರ್ಸ್ ಪವರ್ ಜಾಸ್ತಿ ಆಗುತ್ತೋ ಹೆಚ್ಚು ಫೋಲ್ಡಿಂಗ್ ಗಳಾದಷ್ಟು ಬ್ರೈನ್ ಪವರ್ ಜಾಸ್ತಿ ಆಗತ್ತೆ ತಲೆ ದೊಡ್ಡದಿರೋದ್ ಮುಖ್ಯ ಅಲ್ಲ ತಲೆಯಲ್ಲಿ ಮಡಿಕೆಗಳು ಅನ್ನೋದು ಮುಖ್ಯ ಅಲ್ಲಿಗೆ ಸರ್ ನಂತರಲ್ಲಿ ಕಡಿಮೆ ಮಡಿಕೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಬಹುದು ಮಡಿಕೆಗಳು ಎಷ್ಟಾದ್ರೂ ಇರಲಿ ಒನ್ ಟೆನ್ ಟ್ವೆಂಟಿ ಐ ಕ್ಯೂ ಇದೀರಾ ಅಂದ್ರೆ ನೀವು ಕೆ ಎಸ್ ನಂತ ಎಕ್ಸಾಮ್ ಪಾಸ್ ಆಗೋದಕ್ಕೂ ಎಲಿಜಿಬಲ್ ಇದ್ದೀರಾ ನೀವು ಸೈಂಟಿಸ್ಟ್ ದೊಡ್ಡ ದೊಡ್ಡ ರಿಸರ್ಚ್ ಮಾಡ್ಬೇಕಂದ್ರೆ ಒನ್ ಫಾರ್ಟಿ ಒನ್ ಫಿಫ್ಟಿ ಐ ಕ್ಯೂ ಬೇಕು ಈ ನಮ್ಮ ದೇಶದಲ್ಲಿ ನಡೀತಿರೋ ಎಕ್ಸಾಮ್ ಪಾಸ್ ಆಗೋದಕ್ಕೆ ಸಾಮಾನ್ಯ ಐ ಕ್ಯೂ ಇದ್ದಂತ ಕಠಿಣ ಪರಿಶ್ರಮದ ಒಬ್ಬ ವ್ಯಕ್ತಿ ಸಕ್ಸಸ್ ಕಾಣ್ಬೋದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಮೆಮೊರಿ ಬಗ್ಗೆ ನಿಮಗೊಂದು ಕನ್ಫ್ಯೂಸ್ ಇರುತ್ತೆ ಇವರು ಭಾಷಣ ಮಾಡ್ತಾರೆ ಬಟ್ ನಾನ್ ಟಿವಿ ಅಲ್ಲಿ ನೋಡಿದೀನಿ ಅಲ್ಲಿ ನೋಡಿದೀನಿ ಒಬ್ಬ ಹುಡುಗ ಐವತ್ತು ವರ್ಷ ನೂರು ವರ್ಷದ ಕ್ಯಾಲೆಂಡರ್ ಕೊಟ್ರೆ ಟಕಾ 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 ಹೇಳ್ತಿರ್ತಾನೆ ಡೇಟ್ ಹೇಳಿದ್ರೆ ಸಾಕು ಅವನ್ ಇಂಥ ವಾರ ಅಂತಾನೆ ಹೇಳ್ತಾನೆ ಇದು ಒಂದು ನಿಮಗೆ ಹೆದರಿಸೋ ಲಾಜಿಕ್ ಅಷ್ಟೇ ಇದು ಯಾಕಂದ್ರೆ ಲುಕ್ ಹಿಯರ್ ಫಿಫ್ಟೀನ್ ಏಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಅಂತ ಕೇಳ್ತಿರ್ ನೀವು ಶುಕ್ರವಾರ ಅಂದ್ಬಿಡ್ತಾನೆ ಟ್ವೆಂಟಿ ಸಿಕ್ಸ್ ಒನ್ ನೈನ್ಟೀನ್ ಫಿಫ್ಟಿ ಗುರುವಾರ ಅಂದ್ಬಿಡ್ತಾನೆ ಏಟೀನ್ ಸೋಮವಾರ ನಿಮ್ಗೆ ಒಬ್ಬೊಬ್ಬೊಬ್ಬೊಬ್ಬ ಎಂತ ಮೆಮೊರಿ ಇದು ಅನ್ಸುತ್ತೆ ನೀವು ನನಗೆ ಕೊಡ್ರಿ ಸವಾಲುಗಳು ನನ್ಗೊಂದು ಯಾರು ಡೇಟ್ ಕೊಡ್ರಿ ವಿತ್ ಇನ್ ವಿತ್ ಇನ್ ಟೆನ್ ಆರ್ ಟ್ವೆಂಟಿ ಸೆಕೆಂಡ್ ಒಳಗಡೆ ಅದ್ ಯಾವ ವಾರ ಅಂತ ಹೇಳ್ತೀನಿ ಅದೇನು ಮಹಾನ್ ಲಾಜಿಕ್ ಇರಲ್ಲ ಈಗ ನೀವು ಯಾವ್ದಾದ್ರು ಡೇಟ್ ಕೇಳ್ತೀರಾ ಹೇಳಿ ಮೂರು ಮೀನ್ಸ್ ಮೂರನೇ ತಾರೀಕು ಜೂನ್ ತಿಂಗಳು ನೈನ್ಟೀನ್ ನೈಂಟಿ ಫೈವ್ ಓಕೆ ಮೂರು ಜೂನ್ ನೈನ್ಟೀನ್ ನೈಂಟಿ ಫೈವ್ ಮೂರು ಜೂನ್ ನೈನ್ಟೀನ್ ನೈಂಟಿ ಫೈವ್ ಇಟ್ಸ್ ಸಾಟರ್ಡೆ ಚೆಕ್ ಮಾಡಿ ನೀವು ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟರ್ಡೆ ನೆಕ್ಸ್ಟ್ ಇನ್ನೊಂದು ಡೇಟ್ ಕೊಡಿ ಎಷ್ಟು ಹತ್ತು ಹತ್ತು ಓಕೆ ಐದು ಐದು ಮೇ ಓಕೆ ಹತ್ತು ಐದು ಟೂ ತೌಸಂಡ್ ಸೆವೆಂಟೀನ್ ಓಕೆ ಲಾಸ್ಟ್ ಇಯರ್ ಹತ್ತು ಐದು ಟೂ ತೌಸಂಡ್ ಸೆವೆಂಟೀನ್ ಇಸ್ ವೆನ್ಸ್ಡೇ ಬುಧವಾರ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬುಧವಾರ ಅದು ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಚೆಕ್ ಮಾಡ್ತೀರಾ ಓಕೆ ಹನ್ನೊಂದು ಓಕೆ ಹನ್ನೊಂದು ಮೇ ಮೇ ಓಕೆ ನೈಂಟಿ ಮೇನ್ಟೀನ್ ಹನ್ನೊಂದು ಮೇ ನೈನ್ಟೀನ್ ನೈಂಟಿ ಏಟ್ ಈ ಪೋಖ್ರಾನ್ ಟೈಮಿನ ಡೇಟ್ ಇರ್ಬೋದು ಇದು ಓಕೆ ಇದು ಹನ್ನೊಂದು ಐದು ನೈನ್ಟೀನ್ ನೈಂಟಿ ಏಟ್ ಸೋಮವಾರ ಓಕೆ ಯು ಕ್ಯಾನ್ ಚೆಕ್ ದ ಡೇಟ್ ಸೋಮವಾರ ಇರುತ್ತೆ ಅಂದ್ರೆ ಅದು ಏನು ದೊಡ್ಡ ಲಾಜಿಕ್ ಮಂಜುನಾಥ್ ಭಯಂಕರ ಮೆಮೊರಿ ಇದೆ ಅಂತ ಅಲ್ಲ ನಿಮ್ಗೂ ಕೂಡ ಲಾಜಿಕ್ ಇಷ್ಟೇ ಅದು ಏನಂದ್ರೆ ಇಯರ್ಗಳಿಗೆ ಒಂದು ಕೋಡ್ ಇರುತ್ತೆ ನಮ್ಮ ಹತ್ರ ನೈಂಟಿ ಏಟ್ ಅಂದ್ಕೂಡಲೆ ನಾವು ತ್ರೀ ಅನ್ನ ಕೋಡ್ ರೀಕಾಲ್ ಮಾಡ್ಕೋತೀವಿ ಮೇ ಅಂದ್ ಕೂಡಲೇ ಐದನೇ ತಿಂಗಳು ಎರಡು ಅಂತ ಕೋಡ್ ನೆನ್ಪು ಮಾಡ್ಕೋತೀವಿ ಅಲ್ಲಿಗೆ ನೈಂಟಿ ಏಟ್ ಇಸ್ ತ್ರೀ ಮೇ ಇಸ್ ಟೂ ಐದು ಎರಡು ಏಳು ಓಕೆ ಡೇಟ್ ಹೇಳಿದ್ದು ಹನ್ನೊಂದು ಹನ್ನೊಂದನ್ನು ಕೂಡ್ಕೋತೀವಿ ಹನ್ನೊಂದು ಏಳು ಹದಿನೆಂಟು ಓಕೆ ಹನ್ನೊಂದು ಏಳು ಹದಿನೆಂಟು ಕೂಡ್ಕೊಂಡು ನಾವು ಭಾಗಿಸ್ತೀವಿ ಅದನ್ನ ಭಾಗಿಸಿದ ನಂತರ ಬರೋ ಉತ್ತರವನ್ನ ನಿಮಗೆ ಹೇಳ್ತೀವಿ ಅದು ಇಂಥ ದಿವಸ ಆಗಿತ್ತು ಅಂತ ಅಂದ್ರೆ ವೆರಿ ಈಸಿ ಅದು ಆ ಥರದಲ್ಲಿ ಕೌಂಟ್ ಮಾಡ್ತಾ ಬರ್ತೀರಾ ವೆರಿ ಸಿಂಪಲ್ ರಿಪೀಟ್ ಮಾಡಲ ನಾನು ತ್ರೀ ನೈಂಟಿ ಏಟ್ ಮೇ ತಿಂಗಳು ಎರಡು ಓಕೆ ತ್ರೀ ಪ್ಲಸ್ ಟು ಫೈವ್ ಓಕೆ ಮತ್ತೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಅಂದರೆ ಹನ್ನೊಂದು ಪ್ಲಸ್ ಐದು ಹದಿನಾರು ಸಿಕ್ಸ್ಟೀನ್ ಬಂತು ಭಾಗಕಾರ ಮಾಡೋಣ ಏಳು ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕಾದ್ಮೇಲೆ ಎಷ್ಟು ಉಳಿತು ಎರಡು ಉಳಿತು ಎರಡು ರಿಮೈಂಡರ್ ಉಳಿದ್ರೆ ಇಲ್ಲಿ ಬರುತ್ತೆ ನೋಡ್ರಿ ಜೀರೋ ಬಂದರೆ ಸಾಟರ್ಡೆ ಒನ್ ಬಂದರೆ ಸಂಡೇ ಟೂ ಬಂದರೆ ಮಂಡೆ ನಾನು ಈಗಷ್ಟೇ ಹೇಳಿದ್ದೆ ಹನ್ನೊಂದು ಮೇ ನೈನ್ಟೀನ್ ನೈನ್ಟಿ ಏಯ್ಟ್ ಮಂಡೇ ಆಗಿರುತ್ತೆ ಅಂತ ಮಂಡೇ ಇದೆ ಇದಿಷ್ಟು ಅಂದ್ರೆ ಇಲ್ಲಿ ಮೆಮೊರಿ ಇಲ್ವಾ ಮೆಮೊರಿ ಮಾಡ್ಬೇಕು ಏನ್ ಮೆಮೊರಿ ಮಾಡ್ಬೇಕು ಮಂತ್ ಕೋಡ್ ಮೆಮೊರಿ ಇರಬೇಕು ಡೇ ಕೋಡ್ ಮೆಮೊರಿ ಇರಬೇಕು ಇಯರ್ ಕೋಡ್ ಮೆಮೊರಿ ಇರಬೇಕು ಈಗ ಒಂದು ಡಿಗ್ರಿ ಕಾಲೇಜ್ ಹುಡುಗರನ್ನ ನಾನು ವರ್ಕ್ಶಾಪ್ ತಗೊಂಡಿದ್ದೀನಿ ಅಂದ್ರೆ ಒಂದ್ ಎರಡ್ ಸಾವಿರದ ಮೇಲೆ ಹುಟ್ಟಿರೋ ಹುಡುಗರೇ ಇರ್ತಾವೆ ಅಥವಾ ನೈಂಟಿ ಫೈವ್ ಇಂದ ಮೇಲೆ ನಾನು ಆ ನೈಂಟಿ ಫೈವ್ ಇಂದ ಈ ಕಡೆದು ಅಷ್ಟೇ ಸ್ಟೋರ್ ಮಾಡ್ಕೊಂಡು ಹೋಗಿರ್ತೀನಿ ಅದೇ ಹೈಸ್ಕೂಲ್ ಹುಡುಗರಿಗೆ ನಾನು ವರ್ಕ್ಶಾಪ್ ಕೊಡ್ಬೇಕು ಅಂದ್ರೆ ಎರಡ್ ಸಾವಿರದ ಮೇಲಿನ ಮೆಮೊರಿ ಮಾಡ್ಕೊಂಡು ಹೋಗ್ತೀನಿ ಒಂದ್ ಇಪ್ಪತ್ ಮೂವತ್ ಇಯರ್ ಇಟ್ಕೊಂಡು ಗಾಬರಿ ಆ ಜನಕ್ಕೆ ಗಾಬರಿ ಓಡಿಸ್ಬೋದು ಇಲ್ಲಿ ಏನು ಇಲ್ಲ ಲಾಜಿಕ್ ವೆರಿ ಸಿಂಪಲ್ ಇಷ್ಟ್ ಮಾಡ್ಕೊಂಡು ನೀವು ಮೆಮೊರಿ ಬಹಳ ಇದೆ ಅಂತ ತೋರಿಸ್ತಾರೆ ಹಾಗೇನು ಮೆಮೊರಿ ಪವರ್ನ ವಿಶೇಷ ಜಾದೂ ಯಾರಿಗೂ ಇರಲ್ಲ ನೆಕ್ಸ್ಟ್ ಮೆಮೊರಿ ಬಗ್ಗೆ ನಿಮಗೆ ಇಷ್ಟೊತ್ತು ಹೇಳ್ದೆ ಹಂಗ್ ಸ್ಟೋರ್ ಮಾಡ್ರಿ ಹಿಂಗ್ ಸ್ಟೋರ್ ಮಾಡ್ರಿ ಅಂತ ಇಲ್ಲೊಂದು ಚಾರ್ಟ್ ಇದೆ ಇದು ನಾವು ರೆಡಿ ಮಾಡ್ಕೊಂಡಿರೋದು ಈ ವಿಡಿಯೋ ಕ್ಲಾಸ್ಗಾಗಿ ನೀವು ನಾನು ಓಪನ್ ವರ್ಕ್ಶಾಪ್ಗಳಲ್ಲಿ ಇದನ್ನ ಹುಡುಗರಿಂದನೆ ಓಡಿಸ್ ತಗೋತೀನಿ ಆನ್ ಸ್ಪಾಟ್ ವರ್ಡ್ಸ್ ತಗೊಂಡ್ ಬರ್ಕೊಂಡು ಆನ್ ಸ್ಪಾಟ್ ಮೆಮೊರಿ ಮಾಡಿ ಅವ್ರಿಗೆ ಹೇಳ್ಕೊಡ್ತೀನಿ ಅಂದ್ರೆ ವಿತ್ ಇನ್ ಟೂ ಮಿನಿಟ್ ಅಲ್ಲಿ ಇಷ್ಟು ಪದ ನೆನ್ಪಿಡ್ಬೋದು ಇಷ್ಟು ಪದ ಅಲ್ಲ ಐವತ್ತು ಪದ ನೆನ್ಪಿಡ್ಬೋದು ಫೈವ್ ಮಿನಿಟ್ ಕೊಟ್ರೆ ಹಂಡ್ರೆಡ್ ಪದ ನೆನ್ಪಿಡ್ಬೋದು ಟೆನ್ ಮಿನಿಟ್ ಟೈಮ್ ಕೊಟ್ರೆ ಹತ್ತತ್ರ ಟೂ ಫಿಫ್ಟಿ ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಂಡು ಹೇಳ್ಬೋದು ನೆನ್ಪಿಟ್ಕೊಂಡು ಹೇಳೋದು ಅಂದ್ರೆ ಸಾಗರ ಆದ್ ಮೋದಿ ಮೋದಿ ಆದ್ ನೀರು ಹೇಳೋದಲ್ಲ ಒಂದಾದ್ಮೇಲೆ ಒಂದು ಕ್ರಮಬದ್ಧವಾಗಿ ಹೇಳಬೇಕು ದಿಸ್ ಈಸ್ ರೈಟ್ ಬ್ರೈನ್ಗೆ ಹೇಗೆ ಓದಿದ್ದನ್ನ ಹಾಕ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಬರ್ತೀನಿ ವೆರಿ ಸಿಂಪಲ್ ಸಾಗರ ಪೆಪ್ಸಿ ನವಿಲು ದೀಪಿಕಾ ಹೋಟೆಲ್ ಬೇಳೆ ವಿರಾಟ್ ಊಟ ಕಾರು ಸಿಡಿಲು ಆಸ್ಪತ್ರೆ ಮೋದಿ ವಿಮಾನ ಲಂಡನ್ ಟಿವಿ ಫುಟ್ಬಾಲ್ ಕಾಲ ಟ್ರಂಪ್ ಫ್ರೈ ಮೊಬೈಲ್ ನೀರು ಡಾಲ್ಫಿನ್ ಕೊರಿಯಾ ಕ್ಯಾಚ್ ಕೇಸ್ ಇಷ್ಟಿದೆ ನೀವು ಇದನ್ನ ಸಾಗರ 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 ಪೆಪ್ಸಿ 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 ನವಿಲು 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 ಅಂತ ಸ್ಟೋರ್ ಮಾಡ್ತಾ ಹೋದ್ರೆ ವರ್ಡ್ ವರ್ಡ್ ಎಲ್ಲಿಗೆ ಹೋಗುತ್ತೆ ಲೆಫ್ಟ್ ಬ್ರೈನ್ಗೆ ಹೋಗುತ್ತೆ ಲೆಫ್ಟ್ ಬ್ರೈನ್ಗೆ ಮೆಮೊರಿ ಪವರ್ ಕಡಿಮೆ ಇರುತ್ತೆ ಅದೇ ನೀವು ಇದನ್ನ ಫೋಟೋ ಮಾಡಿ ವಿಡಿಯೋ ಮಾಡಿ ದಟ್ ಈಸ್ ಕಾಲ್ಡ್ ನಮ್ಮ ಯೋಗದಲ್ಲಿ ನಯನ ಸ್ಪಂದನ ಅಂತ ಹೇಳ್ತೀವಿ ನಯನ ಸ್ಪಂದನ ಅಂದ್ರೆ ಕಣ್ಣಿಂದ ಸ್ಪಂದಿಸು ಅಂತ ಸರ್ ಏನ್ ಸರ್ ಹೆಂಗ ಹೇಳ್ತೀರಾ ಕಣ್ಣಿದ್ದೋರ್ ಸ್ಪಂದಿಸ್ತಾರೆ ಕಣ್ಣಿಲ್ದಿರೋರ್ ಹೆಂಗ್ ಸ್ಪಂದಿಸ್ತಾರೆ ಪ್ರಶ್ನೆ ಕೇಳ್ತೀರಿ ನಮಗೆ ಐ ನೋ ಐ ನೋ ದಟ್ ಯಾಕಂದ್ರೆ ದೃಷ್ಟಿ ಮತ್ತು ನೋಟ ಅಂತ ಎರಡು ಇರುತ್ತೆ ಕಣ್ಣು ಬಿಟ್ಟಾಗ ನೋಡುವುದು ನೋಟ ಕಣ್ಣು ಮುಚ್ಚಿದಾಗಲೂ ನೋಡುವುದು ದೃಷ್ಟಿ ಅಲ್ಲಿಗೆ ಕಣ್ಣು ಎಂಬುದು ಅಥವಾ ಸ್ಪಂದನ ನಯನ ಅನ್ನೋದು ಕಣ್ ಬಿಟ್ಟೇ ನೋಡ್ಬೇಕು ಅಂತ ಇಲ್ಲ ಸಿಂಪ್ಲಿ ನಾನ್ ಹೇಳ್ತಾ ಇರ್ತೀನಿ ನಮ್ಮ ಹುಡುಗರಿಗೆಲ್ಲ ತಿರುಪತಿ ಯಾತ್ರೆಗೆ ಹೋಗ್ತೀರ ಸುಮಾರು ಸಾವ ಆರ್ನೂರ್ ಏಳ್ನೂರು ಕಿಲೋಮೀಟರ್ ಜರ್ನಿ ಮಾಡಲ್ ಹೋಗಿ ವಾಪಾಸ್ ಬರಕ್ಕೆ ಸಾವಿರದ ಇನ್ನೂರು ಮುನ್ನೂರು ಕಿಲೋಮೀಟರ್ ಆಗತ್ತೆ ಅಲ್ಲಿ ಹೋದಾಗ ವೆಂಕಟೇಶ್ವರನ ಬಳಿ ಬಿಡೋದು ನಿಮಗೆ ಒಂದ್ ಎಂಟ್ ಹತ್ತು ಸೆಕೆಂಡ್ ಮಾತ್ರ ಹಿಂಗ್ ಮೂವ್ ಆಗ್ತಾ ಇರತ್ತೆ ಅದು ಆ ಏನ್ ಕ್ಯೂ ಇದೆ ಅದ್ ಮೂವ್ ಆಗ್ತಾ ಇರತ್ತೆ ನೀವೇನ್ ಮಾಡ್ತೀರಾ ಆ ಹತ್ತು ಸೆಕೆಂಡ್ ಕೂಡ ವೆಂಕಟೇಶ್ವರ ವೆಂಕಟೇಶ್ವರ ಅಂತ ಕಣ್ ಬಿಟ್ಕಂಡ್ ನೋಡಲ್ಲ ಎರಡ್ ಸೆಕೆಂಡ್ ನೋಡಿ ಐದ್ ಸೆಕೆಂಡ್ ಕಣ್ಮುಚ್ಚಿ ವೆಂಕಟೇಶ ವೆಂಕಟೇಶ ಅಂತ ಬಂದು ಕೊನೆಗೆ ಮತ್ತೆ ಎರಡು ಸೆಕೆಂಡ್ ನೋಡ್ತೀರಾ ಬಿಟ್ಟಿರೋ ಹತ್ತು ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿದ್ದೆ ಆರು ಸೆಕೆಂಡ್ ಕಣ್ ಬಿಟ್ಟಿದ್ದ ನಾಲ್ಕು ಸೆಕೆಂಡ್ ಕಣ್ಣು ಮುಚ್ಚಿದಾಗ ಏನು ಕಂಡ ವೆಂಕಟೇಶ ಅದು ದೃಷ್ಟಿ ಕಣ್ ಬಿಟ್ಟಾಗ ಏನ್ ಕಾಣಿಸ್ತಾ ವೆಂಕಟೇಶ ಅದು ನೋಟ ಅಂದ್ರೆ ಕಣ್ಣಿಗೆ ದೃಷ್ಟಿ ನೋಟ ಇರ್ಬೇಕು ಅಂತಾನೆ ಇಲ್ಲ ಸಾಗರ ಜಸ್ಟ್ ಇಮ್ಯಾಜಿನ್ ದೊಡ್ಡ ಸಾಗರ ಇದೆ ಸಾಗರದಲ್ಲಿ ಒಂದು ಪೆಪ್ಸಿ ಬಾಟಲ್ ತೇಲ್ಕೊಂಡ್ ಬರ್ತಾ ಇದೆ ದೊಡ್ಡ ಪೆಪ್ಸಿ ಬಾಟಲ್ ಪೆಪ್ಸಿ ಬಾಟಲ್ ಮೇಲೆ ಒಂದು ನವಿಲು ಕೂತ್ಕೊಂಡಿದೆ ನವಿಲು ಕೂತುಕೊಂಡು ದಡದ ಬಳಿ ಬಂದಾಗ ಅಲ್ಲಿ ನಿಂತಿದ್ದಾಳೆ ದೀಪಿಕಾ ದೀಪಿಕಾ ನವಿಲು ಸುಸ್ತಾಗಿದೆ ಎಂದು ನವಿಲನ್ನು ಎತ್ತಿಕೊಂಡು ಹೋಟೆಲ್ ಬಳಿ ಹೋದಳು ಹೋಟೆಲ್ನ ಮಾಣಿಯ ಬಳಿ ಬೆಳೆಯನ್ನು ತೆಗೆದುಕೊಂಡು ಅದಕ್ಕೆ ತಿನ್ನಿಸುತ್ತಾ ಇದ್ದಾಳೆ ಆ ಟೈಮ್ ಅಲ್ಲಿ ಬರುತ್ತಾನೆ ವಿರಾಟ್ ವಿರಾಟ್ ಬಂದ ವಿರಾಟ್ ಬಂದು ಊಟ ಮಾಡೋಣ ಅಂತ ಕರೆದ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಏನಿದು ಅನುಷ್ಕನ್ ಬಿಟ್ಟು ದೀಪಿಕನ್ ಹತ್ರ ಹೋದ ಅಂತ ಇಲ್ಲಿ ಏನ್ ನೀವು ವರ್ಡ್ ಕೊಟ್ಟಿದೀರ ಆ ವರ್ಗೇ ಸ್ಟೋರಿ ಮಾಡ್ಬೇಕು ನಾವು ರಿಯಲ್ ಸ್ಟೋರಿ ಅಲ್ಲ ದೀಪಿಕಾ ವಿರಾಟಿಗ ಊಟ ಮಾಡಿದರು ಊಟ ಮಾಡಿದ ನಂತರ ಕಾರನ್ನು ಏರಿ ರೋಡ್ ಅಲ್ಲಿ ಹೊರಟಿದ್ದಾರೆ ರೋಡ್ ಅಲ್ಲಿ ಹೋಗುತ್ತಿದ್ದಾಗ ಎದುರಿಗೆ ಒಂದು ದೊಡ್ಡ ಸಿಡಿಲು ಬಡಿಯಿತು ಸಿಡಿಲು ಬಡಿದ ತಕ್ಷಣವೇ ಸಿಡಿಲು ಬಡಿದ ತಕ್ಷಣವೇ ಅವರು ಗಾಬರಿಗೊಂಡು ನೋಡಿದ್ರೆ ಅಲ್ಲೊಬ್ಬ ಮುದುಕನಿಗೆ ಇಂಜುರೀಸ್ ಆಗಿದೆ ಅವನನ್ನ ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಮೋದಿ ಮೋದಿ ದೇಶದ ಪ್ರಧಾನಿ ಆ ಇಂಜುರಿ ನೋಡಿ ಮೋದಿಗೆ ಗಾಬರಿ ಆಯ್ತು ಈ ವ್ಯಕ್ತಿನ ಎಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಬದುಕೋದ್ ಕಷ್ಟ ತಕ್ಷಣ ವಿಮಾನ ಅರೇಂಜ್ ಮಾಡಿ ಲಂಡನ್ಗೆ ಕಳಿಸಿ ಅಂತ ಲಂಡನ್ ಗೆ ಕಳ್ಸಿಕೊಟ್ರು ಲಂಡನ್ಗೆ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋದ ದೀಪಿಕಾ ವಿರಾಟ್ ಅಲ್ಲಿ ಅಡ್ಮಿಟ್ ಮಾಡಿ ದೀಪಿಕಾ ಟಿವಿ ನೋಡುತ್ತಾ ಇದ್ದಾಗ ಟಿವಿಯಲ್ಲಿ ಫುಟ್ಬಾಲ್ ಮ್ಯಾಚ್ ಬರಲು ಆರಂಭವಾಯಿತು ಫುಟ್ಬಾಲ್ ಮ್ಯಾಚ್ ಬರ್ತಾ ಇದ್ದಂತೆ ವಿರಾಟ್ ಎಸ್ಕೇಪ್ ಆಗಿ ಫುಟ್ಬಾಲ್ ನೋಡೋಕೆ ಹೋಗ್ಬಿಟ್ಟ ಫುಟ್ಬಾಲ್ ಈಗ ವರ್ಲ್ಡ್ ಕಪ್ ಫುಟ್ಬಾಲ್ ಇದೆ ಅದು ನೋಡ್ತಾ ಇದ್ದಾನೆ ನೋಡಲು ಹೋದಾಗ ಕ್ರೀಡಾಂಗಣದಲ್ಲಿ ಕಾಣಿಸುತ್ತಾರೆ ಕಾಲಾ ರಜನಿಕಾಂತ್ ರಜನಿಕಾಂತ್ ಅವರಲ್ಲಿ ಫುಟ್ಬಾಲ್ ನೋಡಕ್ ಬಂದಿದ್ದಾರೆ ರಜನಿ ಜೊತೆಗಿರೋದು ಯಾರು ಅಂದ್ರೆ ಟ್ರಂಪ್ ಇಬ್ರು ಸೇರ್ಕೊಂಡು ಎಂಜಾಯ್ ಮಾಡ್ತಾ 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 ಫ್ರೈ ತಿಂತ ಇದ್ದಾರೆ ಫ್ರೈ ತಿಂತ ತಿಂತ ಅವರು ಜೋಶ್ ಅಲ್ಲಿ ಇದ್ದಾಗ ಮೊಬೈಲ್ ಒಂದು ಪಕ್ಕಕ್ಕೆ ಬಿದ್ದು ಪಕ್ಕದ ಒಂದು ನೀರಿನಲ್ಲಿ ಬೀಳುತ್ತೆ ನೀರು ಅಂದ್ರೆ ಸ್ಟೇಡಿಯಂ ಪಕ್ಕದಲ್ಲಿ ಸಮುದ್ರ ಇತ್ತು ಆ ನೀರ್ನಲ್ಲಿ ಟ್ರಂಪ್ ಮೊಬೈಲ್ ಬಿದ್ದೋಯ್ತು ಅಮೆರಿಕ ಅಧ್ಯಕ್ಷನ ಮೊಬೈಲ್ ಅದ್ರಲ್ಲಿ ಏನ್ ಸೀಕ್ರೆಸಿ ಕೋಡ್ಸ್ ಇರುತ್ತೋ ಗೊತ್ತಿಲ್ಲ ಇಮಿಡಿಯೇಟ್ ಸರ್ಚ್ ಮಾಡ್ಬೇಕು ಹುಡುಕಿದರೆ ಅದನ್ನ ಡಾಲ್ಫಿನ್ ಒಂದು ಕಚ್ಚಿಕೊಂಡು ಹೊರಟ ಬಿಟ್ಟಿದೆ ಆ ಡಾಲ್ಫಿನ್ ಎಲ್ಲಿಗೆ ಹೋಯ್ತು ಅದನ್ನ ಚೇಸ್ ಮಾಡ್ತಾ ಮಾಡ್ತಾ ಹೋದ್ರೆ ಅದು ಕೊರಿಯಾ ದೇಶಕ್ಕೆ ಹೋಗಿದೆ ಅವಾಗ ಅಮೇರಿಕನ್ ಟ್ರೂಫ್ ಕನ್ಫ್ಯೂಸ್ ಬಂತು ಕೊರಿಯಾ ಮತ್ತು ಅಮೆರಿಕದ ನಡುವೆ ಈಗ ಏನೇನೋ ಬಾಂಡೇಜ್ ನಡಿಬೇಕಾದ್ರೆ ಈ ತರದೊಂದು ಇನ್ಸಿಡೆಂಟ್ ನಡೆದಿದೆ ಅಂದ್ರೆ ಈ ಕೊರಿಯಾಗೆ ಬಂದಂತ ಡಾಲ್ಫಿನ್ ಅನ್ನ ಕ್ಯಾಚ್ ಹಾಕೋಣ ಈ ಡಾಲ್ಫಿನ್ಗೆ ಒಂದು ಕೇಸ್ ಹಾಕೋಣ ಅಂತ ಕೇಸ್ ಹಾಕ್ತಾರೆ ಅಲ್ಲಿಗೆ ಆ ಮೀನ್ಗೂ ಕೂಡ ಕೇಸ್ ಹಾಕಿದ್ರು ಡಾಲ್ಫಿನ್ಗೂ ಕೇಸ್ ಹಾಕಿದ್ರು ಅನ್ನೋ ಮೂಲಕ ಈ ಸ್ಟೋರಿ ಎಂಡ್ ಆಗುತ್ತೆ ಅಲ್ಲಿಗೆ ಶುರುವಾಗಿದ್ದು ಸಾಗರದಲ್ಲಿ ಎಂಡ್ ಆಗಿದ್ದು ಸಾಗರದ ಬಳಿ ಒಂದು ಕೇಸ್ ನಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ಥೀಮ್ ನಿಮಗೆ ಸಿಕ್ತ ಬರಲ್ ಹಿಂಗೆ ಏನೇ ವರ್ಡ್ ಕೊಟ್ಟರು ಅದನ್ನ ಲಿಂಕೇಜ್ ಮಾಡಿ ನೆನ್ಪಿಡ್ಬೋದು ಅಂದ್ರೆ ಏನ್ ಹೇಳಕ್ ಹೊರಟಿದೀನಿ ಅಂದ್ರೆ ಇದೇನೋ ಕತೆ ಟ್ರಂಪ್ ಕಾಲ ಕತೆ ಹೇಳಕ್ ಅಲ್ಲ ಮೀನಿಂಗ್ಲೆಸ್ ವರ್ಡ್ ಮೀನಿಂಗ್ಲೆಸ್ ಲಿಂಕ್ಸ್ ಅಂಥದ್ರ ನಡುವೆನೆ ಬಾಂಡ್ ಮಾಡಿ ನಾವು ಜೋಡಿಸಿ ಮೆಮೊರಿ ಇಡಬಹುದು ಎಂದಾದರೆ ಸುಂದರವಾಗಿರುವ ಟೆಕ್ಸ್ಟ್ ಬುಕ್ಗಳಲ್ಲಿ ಆರಾಮಾಗಿ ಎರಡು ಸರಿ ಓದಿದ್ರೆ ಯಾಕೆ ನೆನ್ಪಿಡಲು ಸಾಧ್ಯವಿಲ್ಲ ಅನ್ನೋದು ನನ್ನ ಪ್ರಶ್ನೆ ಎರಡು ಭಾಗ ಬ್ರೈನ್ ಇರುತ್ತೆ ಎರಡು ಭಾಗ ಬ್ರೈನ್ ಇರುತ್ತೆ ಅಂತ ಅಂದ್ರೆ ಎರಡು ಭಾಗ ಆಕ್ಟಿವ್ ಆಗಿಡ್ಬೇಕು ಯಾಕಂದ್ರೆ ಬಾಡಿಗೆ ನಾವು ವರ್ಕ್ಔಟ್ ಗಳನ್ನ ಮಾಡಿ ಹೇಗ್ ಸ್ಟ್ರಾಂಗ್ ಮಾಡ್ತೀವೋ ಸ್ಟ್ರಾಂಗ್ ಮಾಡ್ತಾ ಬರ್ತೀವೋ ಬ್ರೈನ್ಗೂ ಹಾಗೆ ಸ್ಟ್ರಾಂಗ್ ಮಾಡಬೇಕು ಬ್ರೈನ್ಗೆ ಸ್ಟ್ರಾಂಗ್ ಮಾಡೋದು ಹೇಗೆ ಅಂತ ನೋಡ್ತಾ ಬರೋಣ ಎರಡು ಭಾಗವನ್ನು ಆಕ್ಟಿವ್ ಆಗಿಡುವುದು ಹೇಗೆ ದೇಹದ ಎರಡು ಭಾಗಗಳ ಸಮಾನ ಬಳಕೆ ಆಗ್ಬೇಕು ಎರಡು ಭಾಗಗಳ ಸಮಾನ ಬಳಕೆ ಅಂದ್ರೆ ಗೊತ್ತಿರುತ್ತೆ ನಿಮಗೆ ಬಹಳಷ್ಟು ಜನ ಎಡಗೈಯಲ್ಲಿ ಜೋಬನ್ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಬಲಗೈ ಒಂದೇ ಯೂಸ್ ಮಾಡ್ತಾ ಇರ್ತಾನೆ ಅವನು ಒನ್ ಪಾರ್ಟ್ ಯೂಸ್ ಮಾಡ್ತಾ ಅದು ಭಾರತದಲ್ಲಿ ಗೊತ್ತಿರ್ಬೋದು ನಿಮಗೆ ಬಲಗಾಲಿಟ್ಟು ಮುಂದೆ ಬಾ ಬಲಗೈಯಲ್ಲಿ ಪ್ರಸಾದ ತೆಗೆದುಕು ಈ ತರ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಪಾರ್ಟ್ ಆಫ್ ದಿ ಬಾಡಿ ಹೆಚ್ಚು ಆಕ್ಟಿವ್ ಇರತ್ತೆ ರೈಟ್ ಪಾರ್ಟ್ ಆಫ್ ದಿ ಬಾಡಿ ಆಕ್ಟಿವ್ ಇದೆ ಅಂದ್ರೆ ಲೆಫ್ಟ್ ಬ್ರೈನ್ ಆಕ್ಟಿವ್ ಇದೆ ಅಂತ ಅರ್ಥ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಆಕ್ಟಿವ್ ಇದೆ ಅಂತ ಅಂದ್ರೆ ರೈಟ್ ಬ್ರೈನ್ ಆಕ್ಟಿವ್ ಇದೆ ಅಂತ ಅರ್ಥ ಸೊ ಎರಡೂ ಭಾಗಗಳನ್ನ ಸರಿಯಾಗಿ ಕೋಆರ್ಡಿನೇಟ್ ಮಾಡಿದಾಗ ನೀವು ಎರಡೂ ಬ್ರೈನ್ಗಳನ್ನ ಆಕ್ಟಿವ್ ಆಗಿಟ್ಕೋತೀರಿ ಅಂತ ಅರ್ಥ ಸಿಂಪ್ಲಿ ಗಾಂಧೀಜಿಯವರಿಗೆ ಈ ಕಾನ್ಸೆಪ್ಟ್ ಗೊತ್ತಾಗತ್ತೆ ಎರಡೂ ಭಾಗವನ್ನ ಕೋಆರ್ಡಿನೇಟ್ ಮಾಡಿ ಇಟ್ಕೋಬೇಕು ಅಂತ ಅವಾಗ ಗಾಂಧೀಜಿ ಎಡ್ಗೈಯಲ್ಲಿ ಬರೆಯಕ್ಕೆ ಆರಂಭ ಮಾಡ್ತಾರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮೊದಲು ರೈಟ್ ಹ್ಯಾಂಡರ್ ಆಮೇಲೆ ಬರ್ತಾ 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 ಸ್ವಲ್ಪ ದಿನಕ್ಕೆ ಅವರು ಎರಡೂ ಕೈಯಲ್ಲಿ ಬರೆಯುವ ಕೌಶಲ್ಯ ಕಲ್ತರು ದಸ್ ಇಸ್ ಅವರು ಬೋತ್ ಹ್ಯಾಂಡರ್ ಆಗ್ತಾರೆ ಎರಡು ಕೈಯಲ್ಲಿ ಬರೆಯುವಂತ ಕೌಶಲ್ಯ ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಬಟ್ ಯೂನಿವರ್ಸಲ್ ಟ್ರೂತ್ ಹೌದೋ ಅಲ್ವೋ ಈ ಲೆಫ್ಟ್ ಹ್ಯಾಂಡರ್ಸ್ ಗಳು ಇರ್ತಾರಲ್ಲ ಅವರು ಸಾಮಾನ್ಯವಾಗಿ ಸಾಧಕರಾಗಿರ್ತಾರೆ ನೂರು ಜನ ರೈಟ್ ಹ್ಯಾಂಡರ್ಸ್ ನಡುವೆ ಒಬ್ರು ಇಬ್ರು ಗೆಲ್ತಾ ಇದ್ರೆ ನೂರು ಜನ ಲೆಫ್ಟ್ ಹ್ಯಾಂಡರ್ಸ್ ನ ಗ್ರೂಪ್ ಮಾಡ್ಕೊಡ್ರೆ ಅದ್ರಲ್ಲಿ ಹತ್ತರಿಂದ ಹದಿನೈದು ಜನ ಗೆದ್ದಿರ್ತಾರೆ ಯಾಕೆ ಅಂದ್ರೆ ಲೆಫ್ಟ್ ಪಾರ್ಟ್ ಯೂಸ್ ಮಾಡಿದ್ರೆ ಅಂದ್ರೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ ರೈಟ್ ಬ್ರೈನ್ ಆಕ್ಟಿವೇಟ್ ಆಗಿದೆ ಅಂತ ಅಂದ್ರೆ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಇದೆ ಅಂತ ಅರ್ಥ ಸಿಂಪ್ಲಿ ಅಮಿತಾಬ್ ಬಚ್ಚನ್ ಸಚಿನ್ ತೆಂಡೂಲ್ಕರ್ ದೀಸ್ ಆರ್ ಪೀಪಲ್ ಆರ್ ಲೆಫ್ಟ್ ಹ್ಯಾಂಡರ್ಸ್ ಇರ್ತಾರೆ ನಾವು ರೈಟ್ ಹ್ಯಾಂಡರ್ಸ್ ಇರೋಣ ಬಟ್ ಲೆಫ್ಟ್ ಹ್ಯಾಂಡ್ ಅನ್ನು ಬಳಸೋಣ ನಾಳೆ ಅಲ್ಲುಜ್ಜುವಾಗ ಎಡಗೈಯಲ್ಲಿ ಬ್ರಸ್ ತಗೊಂಡು ಉಜ್ಜೋ ಟ್ರೈ ಮಾಡೋಣ ಒಂದೆರಡು ಸರಿ ಮುಖಕ್ಕೆ ಅದು ಅಭ್ಯಾಸ ಮಾಡ್ಕೊಳ್ರಿ ನೀರಿನ ಬಿಂದಿಗೆ ಎತ್ತಬೇಕು ಎಡಗೈಯಲ್ಲಿ ಎತ್ತಿ ಏನೋ ಒಂದ್ ಸಣ್ಣ ಕೆಲಸ ಮಾಡಬೇಕು ಎಡಗೈಯಲ್ಲಿ ಮಾಡಿ ಈ ತರ ಎಡಗೈ ಕೌಶಲ್ಯಗಳನ್ನ ಕೊಡ್ತಾ ಬಂದ್ರೆ ಬ್ರೈನ್ ಆಕ್ಟಿವ್ ಆಗಿರತ್ತೆ ಹೊಸ ಸ್ಕಿಲ್ಗಳನ್ನ ಕಲಿಬೇಕು ಅಂದ್ರೆ ಪ್ರತಿ ಒಂದು ಟಾರ್ಗೆಟ್ ಇಟ್ಕೋಬೇಕು ಒಂದು ವರ್ಷಕ್ಕೆ ಏನಾದರೂ ಒಂದು ಹೊಸ ಸ್ಕಿಲ್ ಕಲಿತೀನಿ ನಾನು ಅಂತ ಹೊಸ ಕೌಶಲ್ಯಗಳು ಕಲಿತಾ ಕಲಿತಾ ಇದ್ದಂತೆ ನಮ್ಮ ಬ್ರೈನ್ ಆಕ್ಟಿವ್ ಜಾಸ್ತಿ ಆಗ್ತಾ ಬರುತ್ತೆ ಈಗ ಈ ವರ್ಷ ನಾನು ಬೈಕ್ ಕಲಿತಿದ್ದೀನಿ ಮುಂದ ವರ್ಷ ಕಾರ್ ಕಲಿತೀನಿ ಟೈಪಿಂಗ್ ಕಲಿತೀನಿ ಓಕೆ ಹೀಗೇನು ಚೆಸ್ ಆಟ ಕಲಿತೀನಿ ಒಂದ್ ಹೊಸ 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 ಕೌಶಲ್ಯಗಳನ್ನ ಒಂದ್ ವರ್ಷಕ್ಕೆ ಒಂದಾದ್ರೂ ಆಡ್ ಮಾಡ್ತಾ ಹೋದ್ರೆ ಟಿಲ್ ದ ಎಂಡ್ ಆಫ್ ದ ಲೈಫ್ ನಾವು ಆಕ್ಟಿವ್ ಆಗಿರ್ತೀವಿ ಈಗ ನೋಡಿರ್ಬೋದು ದೇವೇಗೌಡರು ಏಟಿ ಫೋರ್ ಏಯ್ಟಿ ಫೈವ್ ಆಕ್ಟಿವ್ ನರೇಂದ್ರ ಮೋದಿ ಸಿಕ್ಸ್ಟಿ ಪ್ಲಸ್ ಆಕ್ಟಿವ್ ಯಡಿಯೂರಪ್ಪ ಎಪ್ಪತ್ತು ಪ್ಲಸ್ ಆಕ್ಟಿವ್ ಎಲ್ಲರೂ ಆಕ್ಟಿವ್ ಇದಾರೆ ನಾವು ಇಪ್ಪತ್ತು ಪ್ಲಸ್ ಆಕ್ಟಿವ್ ಆಗಿದ್ದೀವಿ ವಾಟ್ ಇಸ್ ದ ಪ್ರಾಬ್ಲಮ್ ದೇ ಆರ್ ಮೈಂಡ್ ಆಕ್ಟಿವ್ ಆಗಿ ಇಟ್ಕೊಂಡಿದ್ದಾರೆ ಮೈಂಡ್ ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಬಾಡಿ ಆಟೋಮೆಟಿಕ್ ಪುಷ್ ಆಗ್ತಾ ಇರತ್ತೆ ನೀವು ಮೈಂಡ್ನೆ ಇನ್ಆಕ್ಟಿವ್ ಮಾಡ್ಕೊಂಡ್ರಿ ಅಂದ್ರೆ ಬಾಡಿ ಪುಷ್ಅಪ್ ಆಗಲ್ಲ ಬೆಡ್ ರೆಸ್ಟ್ ಮಾಡ್ತಾ ಇರತ್ತೆ ಮೆದುಳು ಬಯಸುವ ಪ್ರಮುಖ ಆಹಾರಗಳು ಯಾವುದು ಅಂತ ಬ್ರೈನ್ 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 ಕತೆ ಹೇಳ್ತೇನೆ ಬ್ರೈನ್ ಗೆ ಫುಡ್ ಕೊಡ್ಬೇಕು ನೀವು ಈಗ ಪೊಲೀಸ್ಗೆ ಫಿಸಿಕಲ್ಗೆ ರೆಡಿ ಆಗ್ತಾ ಇದೀರಾ ಪೊಲೀಸ್ ಫಿಸಿಕಲ್ಗೆ ರೆಡಿ ಆಗ್ತಾ ಇದ್ರೆ ಬಾಡಿ ಸೈಜ್ ಕಡಿಮೆ ಇದೆ ಚೆಸ್ಟ್ ಸೈಜ್ ಕಡಿಮೆ ಇದೆ ಅಂದ್ಕೂಲೆ ನೀವು ಸಿಕ್ಕಾ ಬಟ್ಟೆ ಬಕೆಟ್ ಗಟ್ಲೆ ಅನ್ನ ನಾಲ್ಕೈದು ಏನು ರಾಗಿ ಮುದ್ದೆ ತಿನ್ಬಿಟ್ರೆ ಆಗಲ್ಲ ಏನಂದ್ರೆ ದೇಹದ ಗಾತ್ರ ಗ್ರೋ ಮಾಡೋಕೆ ಏನು ತಿನ್ನಬೇಕು ಸೈನ್ಸ್ ಅಲ್ಲಿ ಓದಿರ್ತೀರಾ ಪ್ರೋಟೀನ್ ತಿನ್ಬೇಕು ಪ್ರೋಟೀನ್ ಫುಡ್ ಪ್ರೋಟೀನ್ ಫುಡ್ ಅಂದ್ರೆ ದ್ವಿದಳ ಧಾನ್ಯಗಳು ಮೊಟ್ಟೆ ಮಾಂಸಾಹಾರದ ಪದಾರ್ಥಗಳು ಈ ತರದನ್ನ ತಿಂತ ಬರ್ತೀರ ಹಾಗೇನೆ ಬ್ರೈನ್ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಏನ್ ಫುಡ್ ಕೊಡ್ಬೇಕು ಮತ್ ಬ್ರೈನ್ಗೂ ಅಷ್ಟೇ ಸರಿಯಾಗಿ ಊಟ ಹಾಕ್ಬಿಟ್ರೆ ಸರಿಯಾಗಿ ನಿದ್ದೆ ಅದು ಅದಕ್ಕೆ ಏನ್ ಕೊಡ್ಬೇಕು ಅದನ್ನೇ ಕೊಡ್ಬೇಕು ದಟ್ ನೀಡ್ಸ್ ಗ್ಲುಕೋಸ್ ಅದಕ್ಕೆ ಗ್ಲುಕೋಸ್ ಬಹಳ ಇಂಪಾರ್ಟೆಂಟ್ ಆಕ್ಸಿಜನ್ ಇಂಪಾರ್ಟೆಂಟ್ ಒಮೆಗಾ ತ್ರೀ ಅನ್ನುವಂಥ ಒಂದು ಕಾಂಟೆಂಟ್ ಕೂಡ ಅದಕ್ಕೆ ಇಂಪಾರ್ಟೆಂಟ್ ಇರುತ್ತೆ ಗ್ಲುಕೋಸ್ ಗೊತ್ತೇ ಇರುತ್ತೆ ನಿಮಗೆ ಗ್ಲುಕೋಸ್ ಪೌಡರ್ ಗ್ಲುಕೋಸ್ ಅಂತ ಅಲ್ಲ ಗ್ಲುಕೋಸ್ ಪೌಡರ್ ಬಂದ್ರೆ ಗ್ಲುಕೋಸ್ ಪೌಡರ್ಗೆ ಹೋಗ್ಬೇಡ್ರಿ ನೀವು ತಿನ್ನೋ ಆಹಾರದಲ್ಲಿ ಗ್ಲುಕೋಸ್ ಇದೆ ಅಕ್ಕಿ ತಿಂದಿದ್ದೀರಾ ಊಟ ಮಾಡಿದಿರ ಅನ್ನ ಗ್ಲುಕೋಸ್ ತಗೊಂಡಿದ್ದೀರಾ ಅಂತ ಅರ್ಥ ಜೋಳ ತಿಂದಿದೀರ ಗ್ಲುಕೋಸ್ ತಗೊಂಡಿದ್ದೀರಾ ಅಂತ ಅರ್ಥ ಗೋಧಿ ತಿಂದಿದಿರಾ ಗ್ಲುಕೋಸ್ ತಗೊಂಡಿದ್ದೀರಾ ಅಂತ ಅರ್ಥ ಆ ಎಲ್ಲದರಲ್ಲೂ ಗ್ಲುಕೋಸ್ ಇರುತ್ತೆ ಆದರೆ ಅಡಿಷನಲ್ ಗ್ಲುಕೋಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಮುಂದೆ ಹೇಳ್ತಾ ಬರ್ತೀನಿ ಆಕ್ಸಿಜನ್ ಆಕ್ಸಿಜನ್ ಆಮ್ಲಜನಕ ಬ್ರೈನ್ಗೆ ತುಂಬಾ ನೀಡಿರುವಂತ ಒಂದು ವಸ್ತು ಬ್ರೈನ್ ಯಾಕೆ ಇನ್ಆಕ್ಟಿವ್ ಆಗಿರುತ್ತೆ ಅಂತ ಅಂದ್ರೆ ಅದಕ್ಕೆ ಆಕ್ಸಿಜನ್ ಕಡಿಮೆ ಆದಾಗ ಇನ್ಆಕ್ಟಿವ್ ಆಗ್ತಾ ಬರುತ್ತೆ ಅಥವಾ ಆಕ್ಟಿವ್ ಕಡಿಮೆ ಆಗ್ತಾ ಬರುತ್ತೆ ಒಮೆಗಾ ತ್ರೀ ಅಂದ್ರೆ ಇದು ಮೀನಿನಲ್ಲಿ ಸಿಗುವಂತ ಒಂದು ಕಾಂಟೆಂಟ್ ಈ ಕರಾವಳಿ ಜನಗಳು ಉಡುಪಿ ಮಂಗಳೂರು ಕಾರವಾರ ಸ್ವಲ್ಪ ಬುದ್ಧಿವಂತರು ಇರ್ತಾರೆ ಅಂತೀವಿ ಯಾಕೆ ಬುದ್ಧಿವಂತ ಇರ್ತಾರೆ ಅಂದ್ರೆ ಅಲ್ಲಿ ಬಹುತೇಕ ಜನ ಎಲ್ರು ಅಂತ ಹೇಳ್ತಾ ಇಲ್ಲ ದೇ ಆರ್ ಈಟಿಂಗ್ ಫಿಶಸ್ ಫಿಶ್ ಅಲ್ಲಿ ಒಮೆಗಾ ತ್ರೀ ಅಂತ ಒಂದು ಕಾಂಟೆಂಟ್ ಇರುತ್ತೆ ಇದು ಬ್ರೈನ್ ಅನ್ನು ತುಂಬಾ ಆಕ್ಟಿವ್ ಆಗಿಡೋಕೆ ಹೆಲ್ಪ್ ಮಾಡುವಂತ ಇದು ಇದು ಆರ್ಟಿಫಿಷಿಯಲ್ ಫಿಶ್ ಇಂದ ತೆಗೆದುವಂತ ಮಾತ್ರೆಗಳು ಮಾತ್ರೆಗಳು ಗಳು ಈಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಇವು ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಫುಡ್ ಫಾರ್ ಬ್ರೈನ್ ಹಾಗಾದ್ರೆ ಬ್ರೈನ್ ಗೆ ಗ್ಲುಕೋಸ್ ಕೊಡೋದು ಹೇಗೆ ಹೇಳ್ತಾ ಬರ್ತೀನಿ ಇಲ್ಲೊಂದು ಬರ್ತಾ ಬರೋಣ ಬ್ರೈನ್ ಗೆ ಆಕ್ಸಿಜನ್ ಕೊಡೋದು ಹೇಗೆ ಅಂತ ಆಕ್ಸಿಜನ್ ಸರಿಯಾಗಿ ಕೊಟ್ರೆ ಬ್ರೈನ್ ಈ ತರ ಬ್ರೈಟ್ನೆಸ್ ಇಂದ ಆಕ್ಟಿವ್ ಆಗಿರುತ್ತೆ ಅಂತ ಆಕ್ಸಿಜನ್ ಕೊಡೋದು ಹೇಗೆ ದಟ್ ಈಸ್ ಅ ಪ್ರಾಣಾಯಾಮ ಪ್ರಾಣಾಯಾಮದ ಮೂಲಕ ನಾವು ಬ್ರೈನ್ಗೆ ಆಕ್ಸಿಜನ್ ಕೊಡ್ಬೋದು ಸರ್ ಹುಟ್ಟದಾಗಿಂದ ಉಸಿರಾಡಿದೀವಿ ಉಸಿರಾಡ್ದಾಗೆಲ್ಲ ಆಕ್ಸಿಜನ್ ಒಳಗೋಗುತ್ತೆ ಮತ್ತೇನ್ ಸರ್ ಎಕ್ಸ್ಟ್ರಾ ಆಕ್ಸಿಜನ್ ಕೊಡೋದು ನಿಮ್ ಪ್ರಶ್ನೆ ಬಟ್ ಹುಟ್ಟದಾಗಿಂದ ಉಸಿರಾಡಿದಿರ್ ನಿಜ ಉಸಿರಾಡ್ತಾ ಇದ್ದೀನಿ ಅಂತ ಹೇಳಿ ಉಸಿರಾಡಿಲ್ಲ ನಿಮಗ್ ಗೊತ್ತೇ ಇಲ್ಲ ಇಶೋತ್ವರೆಗೂ ಉಸಿರಾಡಿದಿರಿ ನೀವು ಬಟ್ ಯು ನೋ ದಟ್ ನೋ ಅಂದ್ರೆ ಉಸಿರಾಡ್ತಾ ಇದೀನಿ ಅಂದಿಕೊಂಡು ಎಕ್ಸ್ಟ್ರಾ ಉಸಿರನ್ನು ತೆಗೆದುಕೊಂಡಾಗ ಎಕ್ಸ್ಟ್ರಾ ಆಕ್ಸಿಜನ್ ಒಳಗ ಬರುತ್ತೆ ವೆರಿ ಸಿಂಪಲ್ ಪ್ರಾಣಾಯಾಮದಲ್ಲಿ ನೀವು ನೋಡಿರ್ಬೋದು ಹಿಡ್ಕೊಂಡು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾ ಇರ್ತಾರೆ ಈಗ ಹಿಡ್ಕೊತ ಅವನು ಈಗ ಹಿಡ್ಕೊಂಡು ಎಳೆದುಕೊಂಡ ಅಂದ್ರೆ ಎಷ್ಟು ಮಾಮೂಲಿ ಉಸಿರಾಟಕ್ಕಿಂತ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಬ್ರೀತ್ ಮಾಡ್ದ ಮತ್ ಬಿಡ್ಬೇಕಾದ್ರೂ ಅಷ್ಟೇ ಎಷ್ಟು ಬಿಟ್ಟ ಇಲ್ಲಿ ಇಂಪಾರ್ಟೆಂಟ್ ಯಾಕೆಂದ್ರೆ ವಾತಾವರಣದ ಗಾಳಿಯಲ್ಲಿ ನೀವು ಯಾವುದ್ ಕೂಡ ಆಕ್ಸಿಜನ್ ಬರಬೇಕು ಅಂತ ಏನಿಲ್ಲ ವಾತಾವರಣದ ಗಾಳಿಯಲ್ಲಿ ಸಾರಜನಕ ಇದೆ ಆಮ್ಲಜನಕ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಇಲ್ಲಿ ಯಾವುದೇ ಫಿಲ್ಟರ್ ಗಳಿಲ್ಲ ಕೂಡ ಆಕ್ಸಿಜನ್ ಮಾತ್ರ ಬರಬೇಕು ಅನ್ನಕ್ಕೆ ಎಲ್ಲದೂ ಹೋಗುತ್ತೆ ಶ್ವಾಸಕೋಶವನ್ನು ಸೇರುವ ಅತಿ ದೊಡ್ಡ ಅನಿಲ ಅಂದ್ರೆ ಆಕ್ಸಿಜನ್ ಅಲ್ಲ ಸಾರಜನಕ ನೈಟ್ರೋಜನ್ ಉಸಿರು ಬಿಟ್ಟಾಗ ಹೊರಗೆ ಬರುವ ಅತಿ ದೊಡ್ಡ ಅನಿಲ ಯಾವುದಂದ್ರೆ ಅಗೇನ್ಸ್ ಸಾರಜನಕನೇ ಆಕ್ಸಿಜನ್ ಅಲ್ಲ ಸೊ ಆಕ್ಸಿಜನ್ ಇರದೆ ಇಪ್ಪತ್ತೊಂದ್ ಪರ್ಸೆಂಟ್ ಆ ಇಪ್ಪತ್ತೊಂದ್ ಪರ್ಸೆಂಟ್ ಒಳಗೋದಾಗ ಇನ್ನ ಹೆಚ್ಚು ಕೊಡ್ಬೇಕಪ್ಪ ನಾವು ಅಂದಾಗ ಪ್ರಾಣಾಯಾಮದ ವಿಧಗಳು ಹೆಲ್ಪ್ ಆಗ್ತವೆ ಸಿಂಪ್ಲಿ ಪೂರಕ ಕುಂಭಕ ರೇಚಕ ಒಂದು ಎಕ್ಸಾಂಪಲ್ ಕೊಡ್ತೀನಿ ಪೂರಕ ಅಂದ್ರೆ ಯೋಗದಲ್ಲಿ ಪ್ರಾಣಾಯಾಮದಲ್ಲಿಷ್ಟೇ ಎಳ್ಕೊಂಡಿದೀವಿ ಅಂತ ಅರ್ಥ ಕುಂಭಕ ಅಂದ್ರೆ ಸ್ಟಾಪ್ ಮಾಡಿದೀವಿ ಅಂತ ಅರ್ಥ ರೇಚಕ ಅಂದ್ರೆ ಬಿಡ್ತಾ ಇದೀವಿ ಅಂತ ಅರ್ಥ ಇಲ್ಲಿ ನೋಡ್ರಿ ಒಳಗೆ ಹೀಗೆ ಗಾಳಿ ಹೋಗಿ ಸ್ಟಾಪ್ ಮಾಡಿದಾಗ ಒಳಗಡೆ ಇದ್ದ ಗ್ಯಾಸ್ಗಳು ಡಿಸ್ಟರ್ಬ್ ಆಗಿ ಅಲ್ಲಿ ಏನ್ ಬ್ಯಾಡ್ ಕಂಟೆಂಟ್ ಇದೆ ಅದೆಲ್ಲ ರಿಲೀಸ್ ಆಗತ್ತೆ ಬಿಟ್ಕೊಳ್ಳೆ ಬರಕ್ ಬರತ್ತೆ ಸೊ ದಿಸ್ ಈಸ್ ಅ ಪೂರಕ ಕುಂಭಕ ರೇಚಕ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೆ ವೆರಿ ಸಿಂಪಲ್ ಒಂದು ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ತೀರಾ ಇನ್ನೊಂದು ಹೊಳ್ಳೆಯಿಂದ ಎಳ್ಕೊತೀರಾ ಈ ಕಡೆಯಿಂದ ಬಿಡ್ತೀರಾ ಒಂದ್ ಹನ್ನೊಂದ್ ಸರಿ ಮಾಡೋಕೆ ಎಷ್ಟು ಸೆಕೆಂಡ್ಸ್ ಬೇಕು ಒಂದ್ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗಳ ಅಂದ್ರೆ ಒನ್ ಮಿನಿಟ್ ಒನ್ ಮಿನಿಟ್ ಟೈಮ್ ಕೊಡಕ್ ಆಗಲ್ವಾ ನಮ್ ಬ್ರೈನ್ ಆಕ್ಟಿವ್ ಆಗಿಡೋದಕ್ಕೆ ಸಿಂಪ್ಲಿ ರೈತರು ಗದ್ದೆನಲ್ಲಿ ಬಿತ್ತಿ ಬಂದ ನಂತರ ಕುಂಟೆ ತಗೊಂಡು ಕಳೆ ಬೆಳೆಯದಂಗೆ ಹೇಗೆ ಹರಗ್ತಾ ಇರ್ತಾರಲ್ಲ ಕುಂಟೆ ಹೊಡಿಯೋದನ್ನ ಹೇಳ್ತಿ ಕಳೆ ತೆಗಿತಿರ್ತಾರಲ್ಲ ಈಸ್ ಕಾಲ್ಡ್ ಪ್ರಾಣಾಯಾಮ ಪ್ರಾಣಾಯಾಮ ಮಾಡ್ದಾಗ ನೀವು ಓದ್ತಾ ಇದ್ದಾಗ ಮೈದಲ್ಲಿ ಬಂದ ಡಿಸ್ಟರ್ಬೆನ್ಸ್ ಗಳನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನಿಮ್ ಫೈಲನ್ನ ರೆಡಿ ಇಡತ್ತೆ ಪ್ರಾಣಾಯಾಮ ಹುಡುಗರು ಮಾಡ್ತಾ ಇದ್ರೆ ಮೆಮೊರಿ ಪವರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಉಜ್ಜಯಿ ಪ್ರಾಣಾಯಾಮ ಎಂಬುದು ಜ್ಞಾನ ಪ್ರಾಣಾಯಾಮ ಅಂತ ಕರೆಸ್ಕೋತೀವಿ ಏನು ಜ್ಞಾನ ಪ್ರಾಣಾಯಾಮ ಅಂದ್ರೆ ವೆರಿ ಸಿಂಪಲ್ ಅನುಲೋಮ ವಿಲೋಮದಲ್ಲಿ ಸಿಂಗಲ್ ಸಿಲಿಂಡರ್ ಆಗಿತ್ತದು ಸಿಂಗಲ್ ಸಿಲಿಂಡರ್ ಅಂದ್ರೆ ಒಂದು ನಾಳದಿಂದ ಎಳೆದುಕೊಂಡು ಒಂದು ನಾಳದಿಂದ ಗಾಳಿಯನ್ನು ಬಿಟ್ರಿ ಬಟ್ ಉಜ್ಜೈನಲ್ಲಿ ನೇರವಾಗಿ ಕುಳಿತುಕೊಂಡ ವಿದ್ಯಾರ್ಥಿ ಎರಡೂ ಹೊಳ್ಳೆಗಳಿಂದ ಗಾಳಿಯನ್ನು ಎಳೆದುಕೊಳ್ತಾನೆ ಅವಾಗ ಸಿಂಗಲ್ಗಿಂತ ಡಬಲ್ ಸಿಲಿಂಡರ್ ಆಯ್ತು ಎರಡೂ ಒಳಗೆ ಹೋದ ಆಮ್ಲಜನಕ ಹೆಚ್ಚು ಪರ್ಸೆಂಟೇಜ್ ಇರುತ್ತೆ ಅದು ಹೋಗೋದ್ರಿಂದ ನಿಮ್ಮ ಬ್ರೈನ್ ಪವರ್ ಜಾಸ್ತಿ ಆಗ್ತಾ ಬರುತ್ತೆ ಎಳೆದುಕೊಳ್ಳೋದು ಬಿಡೋದು ಎಳೆದುಕೊಳ್ಳೋದು ಬಿಡೋದು ಸೌಂಡ್ ನಿಮಗ್ ಗೊತ್ತಾಗ್ಲಿ ಅಂತ ನಾನ್ ಮಾಡಿದ್ದಷ್ಟೇ ಸೌಂಡ್ ಮಾಡಲೇಬೇಕು ಅಂತ ಇಲ್ಲ ಲಾಂಗ್ ಬ್ರೀತ್ ಅನ್ನ ಮಾಡೋದ್ರ ಮೂಲಕ ಉಜ್ಜಯಿ ಪ್ರಾಣಾಯಾಮ ಅಂತ ಮಾಡ್ತೀರಾ ಇದಕ್ಕೇನು ಮಹಾನ್ ಗುರುಗಳ ಅಗತ್ಯತೆ ಇಲ್ಲ ಈಗೇನ್ ನಾನ್ ತೋರ್ಸಿದೀನಿ ಈ ಮೆಥಡ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಹೆಚ್ಚಿಗೆ ಆಗತ್ತೆ ನೆಕ್ಸ್ಟ್ ಮುದ್ರಾ ಅಂತ ಒಂದು ಬರುತ್ತೆ ಮುದ್ರಾ ಚಿನ್ಮಯ ಮುದ್ರಾ ಜ್ಞಾನ ಮುದ್ರ ನಾವಿರೋದೇ ಜ್ಞಾನ ಪ್ರಪಂಚದಲ್ಲಿ ಅದ್ರ ಹೆಸರೇ ಜ್ಞಾನ ಮುದ್ರಾ ನಮ್ಮ ಯೋಗಿಗಳು ಬಹಳ ಹಿಂದೆ ಮಾಡಿಟ್ಟಿದ್ದಾರೆ ಹೀಗೆ ಎರಡು ಬೆರಳುಗಳನ್ನ ಕೂಡಿಸಿ ಹೀಗೆ ಹಿಡ್ಕೊಳ್ಳೋದು ಇದನ್ನ ಜ್ಞಾನ ಮುದ್ರಾ ಅಂತ ಕರಿತೀವಿ ಏನಿದೆ ಹಿಂಗೆ ಹಿಡ್ಕೊಳ್ಳೋದು ಏನು ಋಷಿಗಳು ತಪಸ್ ಮಾಡೋಕೆ ಹಿಂಗ್ ಹಿಡ್ಕೋ ನಾವ್ಯಾಕೆ ಇಡ್ಕೋಬೇಕು ಅಂತ ಈಗಿನ ಜನ್ರೇಷನ್ ಇಲ್ಲಿ ವೆರಿ ಸಿಂಪಲ್ ಎರಡು ಬೆರಳುಗಳ ತುದಿ ಹೀಗೆ ಮಿಲನವಾದಾಗ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಬಂದ್ರೆ ಈ ಹಾರ್ಟಿನ ಬಳಿ ಕೈ ಇಟ್ಟಾಗ ಏನು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಬೀಟ್ ಬರುತ್ತೋ ಆ ಬೀಟ್ ಇಲ್ಲಿ ಬರುತ್ತೆ ಅಂದ್ರೆ ನಮ್ಮ ಮೈಂಡ್ ಒಂದ್ ಕಡೆ ಕೇಂದ್ರೀಕೃತ ಆದರೆ ಇಲ್ಲೂ ಕೂಡ ಶಬ್ದವನ್ನು ಗ್ರಹಿಸುವಷ್ಟು ಮನಸ್ಸು ನಮ್ಮೊಳಗೆ ಸೇರತ್ತೆ ಏಕಾಗ್ರತೆ ಅಂದ್ರೆ ಇಷ್ಟ ಇನ್ನೇನಿಲ್ಲ ಏಕಾಗ್ರತೆ ಅಂದ್ರೆ ಅದೇನ್ ದೊಡ್ಡ ಪದ ಅಲ್ಲ ಒಂದ್ ಕಡೆ ಮನಸ್ಸನ್ನ ಕೇಂದ್ರೀಕರಿಸುವಂತ ನೀವು ಈ ಸೂಕ್ಷ್ಮ ಪ್ರದೇಶದಲ್ಲಿ ಹಾರ್ಟ್ ಬೀಟ್ ಅನ್ನ ಕೇಳಿಸಿಕೊಳ್ಳಲು ಮನಸ್ಸನ್ನ ಕೇಂದ್ರೀಕರಿಸಿದ್ರಿ ಅಂತ ಅಂದ್ರೆ ನಿಮ್ಮ ಏಕಾಗ್ರತೆ ಜಾಸ್ತಿ ಆಗ್ತಾ ಬರತ್ತೆ ಇಲ್ಲಿ ಬೀಟ್ ಅನ್ನ ಫಸ್ಟ್ ಫಸ್ಟ್ ಹತ್ ಸರಿ ಕೇಳಿಸ್ಕೋಬಹುದು ಆಮೇಲೆ ಬೇರೆ ಕಡೆ ಮೈಂಡ್ ಡೈವರ್ಟ್ ಆಗತ್ತೆ ಇಪ್ಪತ್ ಸರಿ ಕೇಳಿಸ್ಕೊಳ್ರಿ ಮೈಂಡ್ ಡೈವರ್ಟ್ ಆಗತ್ತೆ ಹಿಂಗೆ ರೈಸ್ ಆಗ್ತಾ 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 ನೂರು ಬೀಟ್ಗಳನ್ನ ಕೇಳಿಸಿಕೊಳ್ಳುವಷ್ಟು ನಿಮಗೆ ಏಕಾಗ್ರತೆ ಬಂತು ಎಂದರೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗಿದೆ ಅಂತ ಅರ್ಥ ಬ್ರೈನ್ಗೆ ಗ್ಲುಕೋಸ್ ಬಗ್ಗೆ ಹೇಳಿದೆ ಗ್ಲುಕೋಸ್ ತಿನ್ನೋ ಆಹಾರದಲ್ಲೆಲ್ಲ ಇದೆ ಇಲ್ಲ ಅಂತ ಅಲ್ಲ ಅದಕ್ಕೆ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ ಎಕ್ಸ್ಟ್ರಾ ಕೊಡೋದಾದ್ರೆ ಏನ್ ಕೊಡಬಹುದು ಎಕ್ಸ್ಟ್ರಾ ಕೊಡ್ಬೋದು ಆದ್ರೆ ಬ್ರಾಹ್ಮಿ ಎಲೆ ಅಂತ ಒಂದಿರುತ್ತೆ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗ ಅಂತ ಕರಿತೀವಿ ಇದು ನಮ್ಮ ಹಳ್ಳಿ ಬದಗಳಲ್ಲಿ ಪಾಟ್ಗಳಲ್ಲಿ ಬೆಳೆಸ್ಬೋದು ತೋಟಗಳಲ್ಲೆಲ್ಲ ಬೆಳೆದಿರುತ್ತೆ ಎಲ್ಲಾದ್ರೂ ಒಂದು ಫ್ರೆಂಡ್ ಮನೇಲಿ ಒಂದಿಷ್ಟು ಬಳ್ಳಿ ತಗೊಂಬಂದು ನೆಟ್ಟರೆ ನೀವು ಅದು ದೈತ್ಯಕಾರ ಬೆಳ್ಕೊಂಡು ಹೋಗುತ್ತದ ಒಂದೆಲಗ ಅದನ್ನ ದಿನಕ್ಕೆ ಒಂದು ಎರಡು ಸೇವಿಸುವುದರಿಂದ ನಿಮ್ಮ ಬ್ರೈನ್ಗೆ ಗ್ಲುಕೋಸ್ ಸಪ್ಲೈನ ಜಾಸ್ತಿ ಇದು ಜಾಸ್ತಿ ಮಾಡೋದ್ರಿಂದ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ತಿನ್ಸೋದ್ರಿಂದ ಚಿಕ್ಕ ಮಕ್ಕಳ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಇದು ಆಯುರ್ವೇದದಲ್ಲಿ ಹೇಳ್ತಾರೆ ನೆಕ್ಸ್ಟ್ ಗ್ಲೂಕೋಸ್ ಗ್ಲೂಕೋಸ್ ಪೌಡರ್ ಗೊತ್ತೇ ಇರುತ್ತೆ ನಿಮಗೆ ನೀವು ತಿನ್ನೋ ಫುಡ್ಡಿನ ಗ್ಲುಕೋಸ್ ಶಾರ್ಟೇಜ್ ಆಗಿದೆ ದಿನ ಹತ್ತೆರಡು ಗಂಟೆ ಓದ್ತಾ ಇದ್ದೀರಾ ಆ ಟೈಮಲ್ಲಿ ಒಂದೆರಡು ಚಮಚ ಗ್ಲೂಕೋಸ್ ಪೌಡರ್ನ ಹಾಕೊಂಡು ನೀವು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಬ್ರೈನ್ ಆಕ್ಟಿವ್ ಆಗುತ್ತೆ ನೀವು ಗ್ಲೂಕೋಸ್ ಪೌಡರ್ ಎಲ್ಲಿ ನೋಡಿರ್ತೀರಾ ಒಂದೇ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ನೋಡಿರ್ತೀರಾ ಓಡಿ ಹೋಗಿ ವಿದ್ಯಾರ್ಥಿಯೊಬ್ಬ ಬಿದ್ದ ನಂತರ ಟಿ ಮೆಸ್ಸುಗಳು ಬಂದು ಬಾಯಿಗಾಕಿ ಎಬ್ಬಿಸ್ತಾ ಇರ್ತಾರೆ ಹಾಸ್ಪಿಟ್ಲಿನಲ್ಲಿ ಡಿಸೆಂಟ್ರಿ ಬಂದ ಪೇಶೆಂಟ್ ಗೆ ಗ್ಲುಕೋಸ್ ನ ಬಾಯಿಗಾಕಿ ಹೈಡ್ರೇಟ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಇರೋದಲ್ಲ ಇದು ಇನ್ಸ್ಟೆಂಟ್ ಎನರ್ಜಿ ಅಂತ ಕರಿತೀವಿ ಯಾವಾಗ ನಮ್ಗೆ ಎನರ್ಜಿ ಲಾಸ್ ಆಗುತ್ತೋ ವಿ ಕ್ಯಾನ್ ಟೇಕ್ ಗ್ಲೂಕೋಸ್ ಗ್ಲುಕೋಸ್ ತಗೊಳೋದ್ರಿಂದ ಬಾಡಿ ಅಷ್ಟೇ ಅಲ್ಲ ಬ್ರೈನ್ ಆಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಒಮೆಗಾ ಥ್ರಿ ಅಂತ ಹೇಳಿದೆ ಮೀನ್ ತಿನ್ನುವ ಕರಾವಳಿ ಜನ ಒಮೆಗಾ ಥ್ರೀ ಆಟೋಮೆಟಿಕ್ ಸಿಗುತ್ತೆ ಸಿಗತ್ತೆ ನಾವು ಮೀನ್ ಸಿಗಲ್ಲ ಮೀನ್ ತಿನ್ನಲ್ಲ ಅಂತ ಅಂದ್ರೆ ಒಮೆಗಾ ತ್ರೀ ಎನ್ನುವಂಥ ಕ್ಯಾಪ್ಸುಲ್ಸ್ಗಳು ಟ್ಯಾಬ್ಲೆಟ್ಸ್ಗಳು ಸಿರಪ್ಗಳು ಸಿಕ್ತವೆ ಇದು ಬ್ರೈನ್ನ ನ್ಯೂರಾನ್ಸ್ ಗಳನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ದಿಸ್ ಒಮೆಗಾ ತ್ರೀ ಇವೆಲ್ಲ ತಗೊಳ್ಳೇಬೇಕು ಅಂತ ಅಲ್ಲ ಯಾರಿಗೆ ತಗೊಳ್ಳುವಂಥ ಅಬಿಲಿಟಿ ಇದೆ ಕ್ಯಾನ್ ಯುಟಿಲೈಸ್ ದಿಸ್ ಆಲ್ ಓಕೆ ನೆಕ್ಸ್ಟ್ ಅನದರ್ ಬ್ರೈನ್ ಸಪ್ಲಿಮೆಂಟ್ಸ್ಗಳಿದಾವೆ ಸರ್ ಒಂದೆಲ್ಗ ಸೊಪ್ಪು ಎಲ್ಲಿ ಹುಡ್ಕೊಂಡು ಹೋಗೋಣ ನಾವು ಕೋಚಿಂಗಿಗೆ ಧಾರವಾಡ ಬಂದಿದ್ದೀವಿ ಬೆಂಗಳೂರಲ್ಲಿ ಇದ್ದೀವಿ ಬಿಜಾಪುರದಲ್ಲಿ ಇದೀವಿ ಏನ್ ಮಾಡೋಣ ಅಂದ್ರೆ ಆ ಒಂದೇ ಲಗದಿಂದನೇ ತಯಾರಾದಂತ ಸಿರಪ್ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇದೇನಿಲ್ಲ ಪುಕ್ಷಟೆ ಸಿಗುವ ಎಲೆ ತಗಳಕ್ಕೆ ನಮಗೆ ಆಗಲ್ಲ ಅಂದಾಗ ಯು ಶುಡ್ ಪೇ ಫಾರ್ ದಟ್ ಬೈದ್ಯನಾಥ್ ಎನ್ನುವ ಬ್ರ್ಯಾಂಡ್ನವರು ಶಂಕಪುಷ್ಪಿ ಅನ್ನುವಂತ ಒಂದು ಸಿರಪ್ ಮಾಡಿದ್ದಾರೆ ಹಮ್ದರ್ದ್ ಅಂತ ಒಂದು ಬ್ರ್ಯಾಂಡ್ನವ್ರು ಸಿಂಕಾರ ಅಂತ ಒಂದು ಮಾಡಿದ್ದಾರೆ ದೀಸ್ ಆರ್ ನಿಮ್ಗೆ ಬ್ರೈನ್ ಪವರ್ ಗೆ ರೈಸ್ ಮಾಡುತ್ತೆ ಅಲ್ಲಿ ಆ್ಯಡ ಕೊಟ್ಟಿರ್ತಾರೆ ಅವರು ಮೈಂಡ್ ಪವರ್ ಹೆಚ್ಚಿಗೆ ಮಾಡ್ತೀವಿ ಹಾಗೇಗೆ ಕೇಳೋಕ್ಕೆ ನಾಚಿಕೆ ಆಗುತ್ತೆ ಇದು ಮೆಡಿಕಲ್ ಶಾಪಲ್ಲಿ ಯಾಕಂದ್ರೆ ಏನೋ ದೊಡ್ಡ ಮೈಂಡ್ ಪೌರ್ ಜಾಸ್ತಿ ಮುಖ ಮುಖ ನೋಡ್ಕೊಡ್ತಾ ಇರ್ತಾರ ಅವ್ರು ಡೋಂಟ್ ವರಿ ಅಬೌಟ್ ದಟ್ ಏನೇನೋ ತಗೋತೀವಿ ಮೆಡಿಕಲ್ ಶಾಪ್ ಅಲ್ಲಿ ಅಂಥದ್ರಲ್ಲಿ ನಮ್ಮ ಬ್ರೈನ್ ಇಂಪ್ರೂವ್ ಆಗೋ ಸಿರಪ್ ತಗೊಳಕ್ಕೆ ಸಂಕೋಚ ಪಡುವಂಥದ್ದು ಏನಿಲ್ಲ ಇಫ್ ಪಾಸಿಬಲ್ ಇವೆಲ್ಲ ಬೇಕೇ ಬೇಕು ಅಂತ ಇಲ್ಲ ನಾನು ಹೇಳ್ತಾ ಇರೋದು ಬ್ರೈನ್ಗೆ ಫುಡ್ ಏನ್ ಆಫ್ ಸಪ್ಲಿಮೆಂಟ್ಸ್ ಹೇಳ್ತಾ ಇದ್ದೀನಿ ಈ ತರ ಇರುತ್ತೆ ನೆಕ್ಸ್ಟ್ ಬ್ರೈನ್ಗೆ ಕೆಲವೊಂದು ಜಿಮ್ ಮಾಡಿಸ್ಬೇಕು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೀನಿ ಬಾಡಿಗೆ ನಾವು ಹೆಂಗೆ ಜಿಮ್ ಮಾಡಿ ಈಗ ನಾನು ಮಂಜುನಾಥ್ ಹೀಗಿದ್ದೀನಿ ಸರ್ ನೀವು ಸಲ್ಮಾನ್ ಖಾನ್ ತರ ಹೀಗಾಗಿ ಬರಬೇಕು ಅಂದ್ರೆ ಸಿಕ್ಸ್ ಮಂತ್ ಟೈಮ್ ಗಿವ್ ಟು ಮೀ ಆರು ತಿಂಗಳು ಟೈಮ್ ಕೊಟ್ರೆ ನಾನ್ ನಿಮಗೆ ಸಲ್ಮಾನ್ ಖಾನ್ ತರ ಪ್ರೋಟೀನ್ ಫುಡ್ ತಗೊಂಡು ಮಾಡಿಕೊಂಡು ಎನರ್ಜೆಟಿಕ್ ಆಗಿ ಬರ್ಬೋದು ಹಾಗೇನೆ ಬ್ರೈನ್ಗೂ ಕೂಡ ಜಿಮ್ಸ್ ಇರ್ತವೆ ಬ್ರೈನ್ ಜಿಮ್ಸ್ ಗಳು ಯಾವುದು ಅಂತ ಅಂದ್ರೆ ವೆರಿ ಸಿಂಪಲ್ ರಿವರ್ಟ್ ಥಿಂಕಿಂಗ್ ಅಂತ ಕರಿತೀವಿ ರಿವರ್ಟ್ ಥಿಂಕಿಂಗ್ ಅಂದ್ರೆ ಎ ಬಿ ಸಿ ಡಿ ಎಷ್ಟೋ ದಿನಗಳಿಂದ ಹೇಳ್ಕೊಂಡ್ ಬಂದಿರ್ತೀರ ಟುಡೇ ಯು ಸ್ಟಾರ್ಟ್ ಡಬ್ಲ್ಯೂ ವಿ ಯು ಟಿ ಸಿಂಪ್ಲಿ ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಬ್ರೈನ್ಗೆ ವರ್ಕ್ಔಟ್ ಆಯ್ತು ಗೋ ಟು ಅಪ್ ಟು ಡಿ ಸಿ ಬಿ ಎರ್ಗೋಗ್ರಿ ಹಂಡ್ರಾಯ್ ನೈಂಟಿ ನೈನ್ ನೈನ್ಟಿ ಏಟ್ ಹಂಡ್ರಾಡ್ ನೈನ್ಟಿ ಏಟ್ ನೈಂಟಿ ಸಿಕ್ಸ್ ಈ ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳು ಇವನ್ನ ರಿವರ್ಟ್ ಅಲ್ಲಿ ಹೇಳ್ತಾ ಹೋಗೋದು ನೆಕ್ಸ್ಟ್ ಜಿಮ್ ವರ್ಕ್ ಅದರ್ಸ್ ಅಂದ್ರೆ ಪದ ಬಂದ ಬಿಡಿಸಬೇಕು ಈ ಪತ್ರಿಕೆಯಲ್ಲಿ ಪದ ಬಂದಗಳು ಬರ್ತವೆ ಅದನ್ನು ಬಿಡ್ಸಕ್ ಟ್ರೈ ಮಾಡಿ ಸುಡಕು ಬಿಡ್ಸಕ್ ಟ್ರೈ ಮಾಡಿ ಚೆಸ್ ಆಟ ಆಡಿ ಮೆಂಟಲ್ ಎಬಿಲಿಟಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲ ಅದೊಂದು ಟೆಕ್ಸ್ಟ್ ಬುಕ್ ಮೆಂಟಲ್ ಎಬಿಲಿಟಿ ಬುಕ್ ಇಟ್ಕೊಂಡು ದಿನಕ್ಕೆ ಹತ್ತೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೆ ಬ್ರೈನ್ ಪವರ್ ಜಾಸ್ತಿ ಆಗತ್ತೆ ಬ್ರೈನ್ಗೆ ಜಿಮ್ ವರ್ಕ್ ಆಗತ್ತೆ ನೆಕ್ಸ್ಟ್ ಸಕ್ಸಸ್ ಸೀಕ್ರೆಟ್ಸ್ ಅಂತ ಟಾಪಿಕ್ ಇದೆ ಸಕ್ಸಸ್ ಸೀಕ್ರೆಟ್ಸ್ ಗಳನ್ನ ನಾನು ಇದೇ ಸೆಷನ್ ಅಲ್ಲಿ ಕೊಡಕ್ ಹೋಗಲ್ಲ ಯಾಕಂದ್ರೆ ಇಷ್ಟೊತ್ತಿರ್ಗು ಬ್ರೈನ್ ಪವರ್ ಬಗ್ಗೆ ಹೇಳಿದೆ ಎರಡು ಒಟ್ಟಿಗೆ ಅದು ಬಟ್ ಒಂದ್ ವಿಡಿಯೋ ಹೆವಿ ಲೆಂತಿ ಆದ್ರೆ ನೋಡಲ್ಲ ಈಗ ಅಟೆನ್ಶನ್ ಸ್ಪ್ಯಾನ್ ಎಲ್ಲ ಹುಡುಗ್ರಿ ಕಡಿಮೆ ಆಗಿದೆ ದೊಡ್ಡ ವಿಡಿಯೋ ಅಂದ್ರೆ ಅದನ್ನ ಓಪನ್ ಮಾಡಕ್ಕೆ ಹೋಗಲ್ಲ ನೀವು ದಟ್ಸ್ ವೈ ನಿಮ್ಮ ಸ್ಪ್ಯಾನ್ ಸ್ಪಾನ್ಗೋಸ್ಕರ ಮೈಂಡ್ ಪವರ್ ಈ ಕಾಂಟೆಂಟ್ ಅನ್ನು ನಿಲ್ಸಿದೀನಿ ಇದು ಕೇವಲ ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಆರನೇ ಕ್ಲಾಸ್ ನಂತರದ ಎಲ್ಲ ಹುಡುಗರುಗಳಿಗೂ ಈ ಮೈಂಡ್ ಪವರ್ಸ್ ಟೆಕ್ನಿಕ್ಸ್ ಗಳನ್ನ ನೀವು ಅಪ್ಲೈ ಮಾಡಿದ್ರೆ ಅಹ್ ಸಖತ್ತಾಗಿ ಅವರು ಸಕ್ಸಸ್ ಕಾಣ್ತಾರೆ ನಮ್ಮ ಅಕಾಡೆಮಿಯಲ್ಲಿ ಫಸ್ಟ್ ಜಾಯಿನ್ ಆದಾಗ ಇದನ್ನೇ ಮೂರು ದಿವ್ಸ ಮಾಡ್ತೀವಿ ನಾವು ಆ ನಂತರ ಹುಡುಗರಿಗೆ ಪಾಠ ಸ್ಟಾರ್ಟ್ ಮಾಡ್ತೀವಿ ಅದರಿಂದ ನಮ್ಮ ಹುಡುಗರು ಹೆಚ್ಚು ಸಕ್ಸಸ್ ಗಳನ್ನ ಕಂಡಿದ್ದಾರೆ ಮತ್ತಿದು ಮೂರ್ ಹವರ್ ನಲ್ಲಿ ಕೊಡುವ ಒಂದು ವರ್ಕ್ಶಾಪ್ ಮೂವತ್ ನಿಮಿಷದಲ್ಲಿ ಮುಗಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದಿನ ಸಕ್ಸಸ್ ಸೀಕ್ರೆಟ್ಸ್ ಗಳನ್ನ ಇನ್ನೊಂದು ಕ್ಲಾಸ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಡೋಂಟ್ ಮಿಸ್ ಸಿ ದ ಪಾರ್ಟ್ ಟು ಥ್ಯಾಂಕ್ ಯು ಬಾಯ್